ಯಾವುದೇ ಊರಾದರೂ ಅಷ್ಟೇ ಕಾಡಾದರೂ ಅಷ್ಟೇ ದೂರದಿಂದ ನೋಡೋಕೆ ಸುಂದರವಾಗೇ ಕಾಣೋದು ಆದರೆ ಹತ್ತಿರ ಹೋಗಿ ಜೂಮ್ ಹಾಕಿದಾಗಲೇ ರಿಯಾಲಿಟಿ ಏನು ಅಂತ ಗೊತ್ತಾಗೋದು ಇವತ್ತಿನ 4G ಕಾಲದಲ್ಲಿ ನಮ್ಮೆಲ್ಲರೂ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ ಸೊಸೈಟಿ ಸರಿ ಇಲ್ಲ ಸೀಮೆ ಎಣ್ಣೆ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ರೋಡ್ ಸರಿ ಇಲ್ಲ ಕಂಬ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದೆಲ್ಲ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಮೇ ಅಲ್ಲ ಅದನ್ನೆಲ್ಲ ತಿಕ್ಕ ತೊಳೆಯೋಕೆ ನಮಗೂ ಟೈಮ್ ಇಲ್ಲ ನಿಮಗೂ ಟೈಮ್ ಇಲ್ಲ ಯಾರಿಗೂ ಟೈಮ್ ಇಲ್ಲ ಬಿಡಿ ನಿಜವಾದ ಪ್ರಾಬ್ಲಮ್ಮು ಹೊರಗಿಂದಲ್ಲ ನಮ್ಮ ಒಳಗಿಂದು ಅರ್ಥ ಆಗಲಿಲ್ಲ ಅಲ್ಲ ಲೆಟ್ ಮಿ ಎಕ್ಸ್ಪ್ಲೇನ್ ಈ ಪ್ರೀತಿ ಪ್ರೇಮ ಸಂಬಂಧ ಇನ್ನೊಂದೇನೋ ಅಂತಾರಲ್ಲ ಬಾಂಧವ್ಯ ಇವನ್ನೆಲ್ಲ ನಿಭಾಯಿಸೋದು ಈ ನಾಲ್ಕು ವಿಷಯಗಳನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಮನುಷ್ಯನ ಫ್ಯೂಚರು ಸುಂದರವಾಗಿರುತ್ತೆ ಅವನ ಸುತ್ತಲೂ ಇರೋ ನೇಚರು ಸೂಪರ್ ಆಗಿರುತ್ತೆ ನಮ್ಮ ಹತ್ರ ಇರೋ ವಸ್ತುಗಳೆಲ್ಲ ಬ್ರ್ಯಾಂಡೆಡ್ ಆಗೇ ಇರಬೇಕು ಅಂತ ಬಯಸ್ತೀವಿ ಆದರೆ ನಮ್ಮ ಬದುಕನ್ನು ಮಾತ್ರ ಬೇಕಾಬಿಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮಲ್ಲಿರೋ ಫ್ರಸ್ಟ್ರೇಷನ್ಗೆ ದಾರಿಲಿ ಹೋಗೋರ್ನೆಲ್ಲ ವಿಲನ್ಗಳನ್ಕೋತೀವಿ ಮಜಾ ಏನು ಗೊತ್ತಾ ಕಂಡೋರ್ ಮೇಲೆ ಕೆಂಡ ಕಾರ್ತಾ ಕಾರ್ತಾ ನಮ್ಮ ಲೈಫ್ಗೆ ನಾವೇ ವೈರಿಗಳಾಗಿರ್ತೀವಿ ಈಗ ವಿಷಯಕ್ಕೆ ಬರೋಣ ಇವನ ಹೆಸರು ಆಕಾಶ್ ಇವನಷ್ಟೇ ಇವನ ಹೆಸರು ಸೂಪರ್ ಆಗಿದೆ ಅಪ್ಪ ಅಮ್ಮ ಇಟ್ಟಿರಬೇಕು ಅಂದ್ಕೋಬೇಡಿ ಈ ಎ ಗ್ರೇಡ್ ಏಕಾಂಗಿಗೆ ಫ್ರಂಟು ಬ್ಯಾಕು ಹಾಗೆ ಪೀಚೆ ಯಾರೂ ಇಲ್ಲ ಡೇ ಐ ಸ್ಟಾರ್ಟೆಡ್ ವಿತ್ ಫ್ರೆಶ್ನೆಸ್ ಮಹಾದಿನದ ಪ್ರಾರಂಭ ವಿತ್ ಬ್ಯೂಟಿಫುಲ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಾಡಿ ಹೇಳೋ ಮೇಲೆ ಏನೇ ಆದರೂ ನಿನ್ನ ಲೈಫೇ ಸೂಪರ್ ಕಣ ಟೈಮಿಗೆ ಸರಿಯಾಗಿ ಹೇಳಬೇಕು ಅನ್ನೋ ಗಲ್ಬಿಲಿ ಇಲ್ಲ ಬ್ರಷ್ ಮಾಡಬೇಕು ಸ್ನಾನ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಭಯ ಮೊದಲೇ ಇಲ್ಲ ಕೊನೆ ಪಕ್ಷ ಗುಡ್ ಮಾರ್ನಿಂಗ್ ಹೇಳಿದವ್ರಿಗೆ ವಾಪಸ್ ವಿಶ್ ಮಾಡಬೇಕು ಅನ್ನೋ ಸೌಜನ್ಯ ಕೂಡ ನಿಂಗೆ ಇಲ್ವಲ್ಲ ಬಡಿ ಒಳ್ಳೆ ಕುಂಭಕರ್ಣನ ಥರ ಬಿದ್ದ್ಕೊಂಡಿದ್ಯಾ ಹೇಳೋ ಮೇಲೆ ಏ ಹೇಳೋ ಇವನಿಗೆ ಬೊಂಬೆನೇ ಜಗತ್ತು ಜಗತ್ತೇ ಬೊಂಬೆ ಮಾರ್ನಿಂಗು ಈವ್ನಿಂಗು ಎಲ್ಲ ಟೈಮಿಂಗಲ್ಲೂ ಈ ಡಾಲೆ ಡಾರ್ಲಿಂಗು ಜೀವ ಇಲ್ದಿರೋ ಬೊಂಬೆಗಳಿಂದ ಇವನು ಇವನ್ ಜೀವನ ಕಟ್ಕೊಂಡಿದ್ದಾನೆ ನಮ್ಮೆಲ್ರಿಗೂ ಹೋಗ್ತಾ ಹೋಗ್ತಾ ಒಂದು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಸೈಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ನಮ್ಮ ಹುಡುಗನ ಡ್ರೀಮ್ ಏನ್ ಗೊತ್ತಾ ಫೈನಲ್ ಆಗಿ ತನ್ನದೇ ಆದ ಸುಂದರವಾದ ಕುಟುಂಬನ ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಇವನ ಹಣೆ ಮೇಲೆ ಬ್ರಹ್ಮ ಏನು ಗೀಜ್ ಕಳಿಸಿದನೋ ಗೊತ್ತಿಲ್ಲ ಆದರೆ ಇವನು ಮಾತ್ರ ತನ್ನ ಫ್ಯಾಮಿಲಿ ಇದೇ ಥರ ಇರಬೇಕು ಅಂತ ಡಿಸೈನ್ ಮಾಡಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾನೆ ಇಷ್ಟೆಲ್ಲ ಕೇಳಿದ್ಮೇಲೆ ಇವನ್ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇರಬೇಕು ಅಂತ ಅನ್ಕೊಂಡಿರ್ತೀರಿ ಅಲ್ಲ ಯು ರೈಟ್ ನಿಮ್ ಗೆಸ್ ಕರೆಕ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇನ್ನು ಈ ಗೊಂಬೆ ವಿಷಯಕ್ಕೆ ಬಂದರೆ ಇದನ್ನ ಇವನಿಗೆ ಯಾರೋ ಪುಣ್ಯಾತ್ಮರು ಇವನ ಅನಾಥಾಶ್ರಮದಲ್ಲಿದ್ದಾಗ ಗಿಫ್ಟ್ ಕೊಟ್ಟಿದ್ದು ಅದು ಅವ್ರ ಹುಟ್ಟಿದಬ್ಬಕ್ಕೆ ಅವತ್ತಿಂದ ಬೊಂಬೆ ಜೊತೆನೆ ಡೇಟಿಂಗು ಚಾಟಿಂಗು ಲಿವಿಂಗು ಸ್ಲೀಪಿಂಗು ಒಟ್ಟಿನಲ್ಲಿ ಇವನ ಮನೆ ಒಂದು ಮಗು ಮನೆ ಥರ ಇರುತ್ತೆ ನಗು ಮಾತ್ರ ಟನ್ ಗಟ್ಟಲೆ ತುಂಬಿರುತ್ತೆ ನಮ್ಮ ಹೀರೋ ಹೀರೋಗಳ ಥರ ಬಟ್ಟೆ ತೊಟ್ಟು ತೊಟ್ಟಿ ಗಾಡಿ ಯಾಕೆ ಹತ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡಿ ಈ ಟೈಮ್ ಅನ್ನೋದೇ ಹಿಂಗೆ ರೀ ರೈಟ್ ಟೈಮಲ್ಲಿ ರಾಂಗ್ ಸಿಂಕ್ ಆಗ್ಬಿಡುತ್ತೆ ರೈ ತಗರಿ ಗಾಡಿನ ಇವನೊಂಥರ ಮಿಸ್ಟರ್ ಬೀನ್ ಇದ್ದಂಗೆ ಇವನ್ ಹೆಂಗೋ ಇವನ್ ಕಾರು ಹಂಗೆ ನಗ್ ನಗ್ತಾ ಇರುತ್ತೆ ಏನ್ ಮುಖ ನೋಡ್ತೀಯ ನೆಟ್ಟಿಗೆ ಸೀಟ್ ಬೆಲ್ಟ್ ಹಾಕೋ ನಾನು ಹೋಗೋ ಸ್ಪೀಡ್ಗೆ ಗಾಳಿಲಿ ಹಾರ್ ಹೊಟ್ಟೋಗ್ತೀಯ
ಕಂಡೋರ್ ಸಮಸ್ಯೆ ಅಂದ್ರೆ ಸ್ವಂತ ಅತ್ತೆ ಮಗಳ ಸಮಸ್ಯೆಯನ್ನು ರೇಂಜ್ ಸಾಲ್ವ್ ಮಾಡ್ತಾನೆ. ಯೋ ಸರ್, ನಿಮ್ ಮುಂದಿನ ಫ್ಯೂಚರ್ ಹಿಂದೆ ರೋಡಲ್ಲಿ ಜಾರ್ ಬೀಳ್ತಾ ಇದೆ, ಸ್ವಲ್ಪ ಹುಷಾರ್ ಸರ್. ನೀನ್ ಸೆರೆ ಕೂತ್ಕೊಳ, ತಗೊಳ್ಳ ಚೀನ. ಥ್ಯಾಂಕ್ ಯು ಅಣ್ಣ, ಬಾಯ್. ಓಕೆ, ಥ್ಯಾಂಕ್ ಯು ಸರ್. ನೋಡ್ರಪ್ಪ, ಆದಷ್ಟು ಬೇಗ ನಿಮ್ಗೆಲ್ಲ ನನಗಿಂತ ಒಳ್ಳೊಳ್ಳೆ ಫ್ರೆಂಡ್ಸು, ಒಳ್ಳೊಳ್ಳೆ ಮನೆಗಳು ಸಿಗ್ಲಿ ಅಂತ ಹಾರೈಸ್ತೀನಿ. ಬಡಿ, ನಾನಿವಾಗ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋ ಕೆಲಸ ಶುರು ಹಚ್ಕೋತೀನಿ. ಬರೋ ಕಸ್ಟಮರ್ಸ್ಗೆ ಒಳ್ಳೆ ಸ್ಮೈಲ್ ಕೊಟ್ಟು ವೆಲ್ಕಮ್ ಮಾಡೋ ಜವಾಬ್ದಾರಿ ನಿಂದು. ಆಲ್ ರೈಟ್, ಬಿ ಸೀಟೆಡ್. ಗುಡ್ ಬಾಯ್. ಇದು ಡಾಲ್ ಅಲ್ಲ, ನಾನು. ಈ ಥರ ಡಾಲ್ ಬೇಕು ಅಂದರೆ ಒಳಗೆ ಬಾ, ಕೊಡ್ತೀನಿ. ಪುಟಿ, ಯಾವ ಬೊಂಬೆ ಕೊಡ್ಲಿ ನಿನ್ಗೆ? ನನಗೆ ನೀವ್ ಹಾಕೊಂಡಿದ್ರಲ್ಲ ಆ ತರ ಡೋರೆಮೋನ್ ಬೊಂಬೆ ಬೇಕು. ಡೋರೆಮೋನ್ ಬೊಂಬೆ ಬೇಕಾ? ಮೇಘನ, ಇಲ್ಲೇನ್ ಮಾಡ್ತಿದ್ದೀರಾ? ರೀ ಪಮ್ಮಿ, ಬೊಂಬೆ ಕೇಳಿದ್ಲು, ಕೊಡ್ಸೋಣ ಅಂತ ಬಂದೆ. ಏನೇ ನಿಂದು ನಿನ್ ಮಗಳದ್ ಹುಚ್ಚಾಟ? ಮನೆ ತುಂಬಾ ಬೊಂಬೆ ತುಂಬಿಸಿದೀರಾ, ಇನ್ನು ನಿಮ್ ಬೊಂಬೆ ದಾಹ ಹಿಂಗಿಲ್ವಾ? ನಡ್ರಿ ಹೋಗೋಣ. ಸರ್ ಸರ್, ಏನ್ರಿ ಸರ್, ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಇನ್ನೊಂದ್ 15 ವರ್ಷ ಬಿಟ್ಟು ನಿಮ್ ಮಗಳು ಒಂದ್ ಹುಡುಗನ ಇಷ್ಟಪಟ್ಟು ನಿಮ್ ಮುಂದೆ ಕರ್ಕೊಂಡ್ಬಂದ್ ನಿಲ್ಸಿ ನಾನ್ ಇವನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ನೀವ್ ಏನ್ ಸರ್ ಮಾಡ್ತೀರಿ? ಏನ್ ಮಾಡೋಕಾಗತ್ತೆ, ಮದ್ವೆ ಮಾಡ್ತೀನಿ ಅಷ್ಟೇ. ಕರೆಕ್ಟ್ ಸರ್. ನಿಮ್ ಮಗಳಿಗೆ ಸಂತೋಷ ಕೊಡ್ತಾನೋ ಇಲ್ಲ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತಾನೋ ಏನೂ ಗೊತ್ತಿಲ್ಲದೆ ಬ್ಲೈಂಡ್ ಆಗಿ ನಿಮ್ ಮಗಳು ಇಷ್ಟಪಟ್ಟ ಹುಡುಗನ್ನ ನೀವ್ ಅಕ್ಸೆಪ್ಟ್ ಮಾಡ್ಕೋತೀರಾ? ಆದ್ರೆ 100ಕ್ಕೆ 100 ನಿಮ್ ಮಗಳು ಖುಷಿ ಕೊಡೋ ಈ ಬೊಂಬೆನ ಕೊಡ್ಸಕ್ಕೆ ಹಿಂದೆ ಮುಂದೆ ನೋಡ್ತಿರಲ್ಲ ಸರ್. ಮನಸ್ಸು ತುಂಬಾ ಸಂತೋಷ ಕೊಡೋ ಬೊಂಬೆಗಳು ಮನೆ ತುಂಬಾ ಇದ್ರೆ ತೊಂದರೆ ಏನೂ ಇಲ್ಲ ಸರ್. ಅದೇ ಎದೆ ತುಂಬಾ ವಿಷ ತುಂಬಿಕೊಂಡಿರೋ ಒಬ್ಬ ಮನುಷ್ಯ ಮನೇಲಿದ್ರು ಇಡೀ ಮನೆನೇ ಸರ್ವನಾಶ ಆಗುತ್ತೆ ಸರ್. ಇದೇ ಸರ್ ಬೊಂಬೆಗಳಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ. ಈ ತಪ್ಪು ತಿಳ್ಕೊಬೇಡಿ ಸರ್, ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ ಅಷ್ಟೇ. ಇಷ್ಟೆಲ್ಲ ಸಂತೋಷಕ್ಕಿಂತ ಮಕ್ಕಳು ಸಂತೋಷ ಪಡೋದನ್ನ ನೋಡಿದಾಗ ಸಿಗೋ ಸಂತೋಷ ಇದೆಯಲ್ಲ, ಅದು ತುಂಬ ದೊಡ್ಡದು ಸರ್. ಐ ಆಮ್ ಸಾರಿ ಸುನು, ಡ್ಯಾಡಿ ನಿನ್ನ ಯಾವತ್ತೂ ಬಯಲ್ಲ. ಓಕೆ, ನಿಮ್ಗೆ ಯಾವ ಬೊಂಬೆ ಬೇಕಾದ್ರೂ ತಗೋ. ನನಗೆ ಡೋರೆಮೋನ್ ಬೊಂಬೆ ಕೊಡ್ಸಿ ಡ್ಯಾಡಿ. ಹಾಂ, ಕೊಟ್ಟೆ ಕೊಟ್ಟೆ ಡೋರೆಮೋನ್. ಟುಕು ಟುಕು ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖುಷಿ ಆಯ್ತಾ? ಬನ್ನಿ ಹೋಗೋಣ ಸರ್, ಒಂದು ನಿಮಿಷ. ಪಮ್ಮಿ, this is for you. Thank you. Welcome. Bye. Bye sir. Bye. Bye. ಇವನು ಟೈಮ್ ಸೆನ್ಸ್ ಇಲ್ಲದೆ ನಾನ್ ಸೆನ್ಸ್ ತರ ದುಡಿಯೋನು. ದೇವ್ರಿಗಿಂತ ಬೆವರನ್ನೇ ಜಾಸ್ತಿ ನಂಬಿರೋನು. ಏ ಬಡಿ, ಟೈಮ್ 11 ಗಂಟೆ ಆಯ್ತಲ್ಲೋ, ಮಳೆ ಬೇರೆ ಬರ್ತಾ ಇದೆ, ಹೇಳ್ಬೇಕು ತಾನೇ? ತೂ ಕುಡಿಸ್ತಾ ಕೂತಿದ್ಯಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಮಧ್ಯರಾತ್ರಿ ಅಂತ ಹೇಳೋದಕ್ಕೂ ಗುಡುಗು ಮುಂಚೆ ಬರ್ಬೇಕಾಯ್ತು. ನಾನು ಹೋಗೋದು ಯಾವಾಗ, ಅಡುಗೆ ಮಾಡೋದು ಯಾವಾಗ, ತಿನ್ನೋದು ಯಾವಾಗ? ಏ ಹೇಳೋ ಹೇಳೋ ಮೇಲೆ. Thank you.
ನಾನು ಈಗ ಎಲ್ಲಿದ್ದೀನಿ? ಆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ. ಹಾಸ್ಪಿಟಲಾ? ನನ್ನ ಬಡ್ಡಿ, ನನ್ನ ಬಡ್ಡಿ ಎಲ್ಲಿ? ಏನ್ರಿ ನಿಮ್ ಗೋಳು, ಆಕ್ಸಿಡೆಂಟ್ ಆಗಿ ಬೆಡ್ ಮೇಲೆ ಬಿದ್ದಿದ್ರು ಬಡ್ಡಿ ಬಡ್ಡಿ ಅಂತ ಪೇಚಾಡ್ತಿದ್ದೀರಲ್ಲ, ಈ ಹಾಳಾದ ಬಡ್ಡಿ ದುಡ್ಡಿಂದ ಅದ ಎಷ್ಟ್ ಮನೆ ಹಾಳು ಮಾಡಿದಿರೋ ಏನೋ. ಆ ಬಡ್ಡಿ ಅಲ್ಲ, ಆ ಮೇಡಮ್ ನವ್ರಿಗಂತೂ ಬುದ್ಧಿ ಇಲ್ಲ, ನಿಮ್ಮಂತವ್ರನ್ನೆಲ್ಲ ಕರ್ಕೊಂಡ್ ಬಂದು ಹಾಸ್ಪಿಟಲ್ಗೆ ಸೇರಿಸಿ ಬದುಕಿಸ್ತಾರೆ. ನನ್ನನ್ನ ಬದುಕಿಸಿದ್ರ? ಯಾರು? ಅವರೇ ಬದ್ರು ನೋಡಿ. ಆಹಾ, ಆಕ್ಸಿಡೆಂಟ್ ಆಗಿದ್ರಲ್ಲೂ ಒಂದು ಅರ್ಥ ಇದೆ ಅಂತ ಈಗ ಅರ್ಥ ಆಯ್ತು. ಹಾಯ್ ಎಂ ಪೂರ್ವಿ, ಹೌ ಯು ಫೀಲಿಂಗ್? ಬೆಟರ್. ಈಗ ತಾನೇ ಡಾಕ್ಟರ್ ಹತ್ರ ಮಾತಾಡಿದೆ, ಜೀವಕ್ಕೇನು ಅಪಾಯ ಇಲ್ಲ ಅಂದ್ರು. ಇಟ್ಸ್ ಜಸ್ಟ್ ಅ ಮೈನರ್ ಫ್ರಾಕ್ಚರ್, ಒಂದು 2 ಮಂತ್ಸಲ್ಲಿ ಸರಿ ಹೋಗುತ್ತೆ. ನನ್ನ ಜೀವ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡಿರೋರು, ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅಯ್ಯೋ ಏನು ಮೇಡಮ್ ಹೀಗನ್ಬಿಟ್ರಿ, ನಮ್ಮ ಜನ ರಸ್ತೆ ಮಧ್ಯೆ ಸಾಯ್ತಾ ಬಿದ್ದಿರೋರು ಫೇಸ್ಬುಕ್ ಲೈವ್ ವಿಡಿಯೋ ಮಾಡ್ತಾರೆ ಹೊರತು ಬದುಕಿಸೋ ಕೆಲಸ ಯಾರೂ ಮಾಡಲ್ಲ. ಅಂಥದ್ರಲ್ಲಿ ನನ್ನಂಥವನ್ನ ಕಾಪಾಡಿ ನನ್ನ ಫ್ಯೂಚರ್ ಕನಸುಗಳನ್ನೆಲ್ಲ ಜೀವಂತವಾಗಿಟ್ಟಿರೋ ನಿಮ್ಮ ಕೆಲಸ ಏನು ಕಮ್ಮಿನಾ ಮೇಡಮ್? ಇಟ್ಸ್ ಓಕೆ, ನಿಮ್ಮ ಕಡೆಯವ್ರ ಫೋನ್ ನಂಬರ್ ಇದ್ರೆ ಕೊಡಿ, ವಿಷಯ ತಿಳಿಸಿ ಬರೋಕೆ ಹೇಳ್ತೀನಿ. ನಮ್ಮ ಕಡೆಯವ್ರದ್ದು ಮೇಡಮ್, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನಕ್ಕೆ ತಮ್ಮ ಹುಟ್ಟಕ್ಕೆ ಕಾರಣ ಯಾರು ಅಂತಲೇ ಗೊತ್ತಿಲ್ವಂತೆ, ಅದರಲ್ಲಿ ನಾನು ಒಬ್ಬ ಸರ್ಟಿಫೈಡ್ ಸಿಂಗಲ್ ಮ್ಯಾನ್. ವಾಟ್? ಹೌದು ಮೇಡಮ್. ಮೇಡಮ್ ನನಗೂ ಒಂದು ಪುಟ್ಟ ಆಸೆ ಇದೆ ಮೇಡಮ್, ಬೈ ಬರ್ತ್ ಅಂತೂ ನನ್ನ ಫ್ಯಾಮಿಲಿನ ಕಂಡಿಲ್ಲ, ಬರ್ತಾ ಬರ್ತಾನಾದರೂ ನನ್ನದೇ ಆದಂಥ ಒಂದು ಪುಟ್ಟ ಫ್ಯಾಮಿಲಿ ಮಾಡ್ಕೋಬೇಕು ಅಂತ, ಆ ಫ್ಯಾಮಿಲಿಯಲ್ಲಿ ನಾನು ಕಳ್ಕೊಂಡಿರೋ ಸಂಬಂಧಗಳನ್ನ ಪಡ್ಕೋಬೇಕು ಅಂತ. ಆ್ಯಕ್ಚುಲಿ ಮೇಡಮ್ ಇಷ್ಟೆಲ್ಲ ಆಗಿದ್ದು ನಾನೊಬ್ಬರು ಪ್ರಾಣನ ಉಳಿಸೋದಕ್ಕೆ ಹೋಗಿ ಯಾವುದೋ ಒಂದು ಹುಡುಗಿ ತನ್ನ ಪ್ರಾಣನ ಒಂದೇ ಒಂದು ಬುಲೆಟಲ್ಲಿ ಫಿನಿಷ್ ಮಾಡ್ಕೊಳಕ್ಕೆ ಹೋಗಿದ್ಲು. ಅಲ್ಲ ಮೇಡಮ್, ಸಂದರ್ಭ ಎಂಥದ್ದೇ ಇರಲಿ ಅದಕ್ಕೆ ಸಾವು ಪರಿಹಾರನ? ಹೇ, ಬೇವು ಬೆಲ್ಲ ತಿನ್ನೋ ಸಂಸ್ಕೃತಿ ಮೇಡಮ್ ನಮ್ಮದು, ಅದನ್ನು ತಿನ್ನೋ ಉದ್ದೇಶ ಏನು ಹೇಳಿ? ಸುಖ ದುಃಖ ಎರಡನ್ನು ಈಕ್ವಲ್ ಆಗಿ ಸ್ವೀಕರಿಸಬೇಕು ಅಂತ. ಜಗತ್ತಲ್ಲಿ ಜೀವನ ಪೂರ್ತಿ ಯಾರು ಸುಖ ಅನುಭವಿಸ್ಕೊಂಡೇ ಸಾಯಲ್ಲ, ಅಥವಾ ದುಃಖದಲ್ಲಿ ನರಳಿ ನರಳಿನೇ ಸಾಯಲ್ಲ. ನನ್ನ ಪ್ರಕಾರ ಜೀವನ ಅಂದರೆ ಅಂತ್ಯ ಎದುರುಗಿದ್ರು ಅಂತ್ಯಾಕ್ಷರಿ ಹಾಡ್ಕೊಂಡು ಸಂತೋಷವಾಗಿ ಬದುಕೋದು ಮೇಡಮ್, ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದಾ? ಛೇ, ನಾಚಿಕೆ ಆಗ್ಬೇಕು ಅವ್ರಿಗೆ. ನೀವೇ ಹೇಳಿ ಮೇಡಮ್, ಆ ಹುಡುಗಿ ಸಾಯಕ್ಕೆ ಹೊರಟಿದ್ದು ನಿಮಗೆ ಸರಿ ಅನ್ಸುತ್ತಾ? ಯು ಆರ್ ರೈಟ್. ಗೆಟ್ ವೆಲ್ ಸೂನ್. ಲೇ, ನನ್ನ ಮಗನೆ ಹಾಗೆ ನೋಡ್ಬೇಡ್ವೋ, ನನಗೆ ನಾಚಿಕೆ ಆಗುತ್ತೆ. ನನಗೆ ಪೂರ್ವಿ ಮೇಲೆ ಲವ್ ಆಗಿಬಿಟ್ಟಿದ್ಯೋ, ಇನ್ಮೇಲಿಂದ ನಾನು ಕಾಣ್ತಾ ಇದ್ದೆ ಟಾಮ್ ಅಂಡ್ ಜೆರಿ ಕನಸುಗಳೆಲ್ಲ ಕಣ್ಮರೆಯಾಗಿ ಬರೀ ವಯಸ್ಕರ ಕನಸುಗಳು ಶುರು ಆಗಬೇಕಿದೆ. ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಏನಾದರೂ ಮಾಡಬೇಕಲ್ಲ, ಏನು ಮಾಡೋದು? ಬನ್ನಿ ಮೇಡಮ್. ನೀವು ಬನ್ನಿ ಮೇಡಮ್, ಎಲ್ಲ ಗೊತ್ತಾಗುತ್ತೆ. ಸೈಲೆನ್ಸ್ 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 ಮೇಡಮ್, ಇವತ್ತು ಈ ಮಕ್ಕಳಿಗೆಲ್ಲ ನಿಮ್ ಕೈಯಾರೆ ಗಿಫ್ಟ್ಸ್ಗಳನ್ನ ಕೊಡ್ಬೇಕು. ಯಾಕೆ? ಯಾಕೆ ಅಂದ್ರೆ ಇವತ್ತು ನಿಮ್ ಬರ್ತ್ಡೇ, ಅದಕ್ಕೆ. ಹೇಗೋ ಗೊತ್ತಾಯ್ತು ಮೇಡಮ್, ಪ್ಲೀಸ್ ಕೊಡಿ. ಓಕೆ, ಥ್ಯಾಂಕ್ ಯು.
ಸೋ ಮಚ್. ಅನ್ನವಾ ಹಂಚೋ ಗುಣ ಪ್ರೀತಿಯ ನೀಡೋ ಗುಣ ಎಲ್ಲೆಲ್ಲೂ ಧನ್ಯತೆ ಕಾಣೋ ಗುಣ ದೈವಿ ಗುಣ ದಯೆಯಿಂದ ಜಗವ ಕಾಣೋ ಕ್ಷಣ ಮಗುವಾಗದೇನು ಮನ. ಥ್ಯಾಂಕ್ ಯು ವೆರಿ ಮಚ್ ಆಕಾಶ್. ಇದು ನನ್ನ ಜೀವನದ ಬಹಳ ವಿಶೇಷವಾದ ಬರ್ತಡೇ, ಅರ್ಥಪೂರ್ಣವಾದ ಬರ್ತಡೇ. ಹೌದು, ನಿಮ್ಗೆ ಈ ಐಡಿಯಾ ಹೇಗೆ ಹೊಳಿತು? ಅನಾಥಾಶ್ರಮದಲ್ಲಿ ಬೆಳೆದವನಲ್ವಾ, ಯಾರಾದರೂ ಬಂದು ಪ್ರೀತಿಯಿಂದ ಮಾತಾಡಿಸಿದಾಗ, ಒಂದು ಪುಟ್ಟ ಗಿಫ್ಟ್ ಕೊಟ್ಟಾಗ ಈ ಮಕ್ಕಳಿಗಾಗೋ ಸಂತೋಷ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್. ಹ್ಯಾಪಿ ಬರ್ತ್ ಡೇ ಟು ಯು ಅಂತ ಹಾಡಿಸ್ಕೊಳ್ಳೋ ಅವಕಾಶನ ದೇವರು ಈ ಮಕ್ಕಳಿಂದ ಕಿತ್ಕೊಂಡ್ಬಿಡಿದಾನೆ ಮೇಡಮ್. ಇಂಥ ನತದೃಷ್ಟ ಮಕ್ಕಳ ಜೊತೆ ನಿಮ್ಮಂಥವ್ರು ಬಂದು ಸ್ವೀಟ್ಸು ಗಿಫ್ಟ್ಸು ಕೊಟ್ಟು ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಈ ಮಕ್ಕಳು ಒಂದಷ್ಟತ್ತಾದರೂ ಖುಷಿಯಾಗಿ ಕುಣಿದಾಡ್ತಾರೆ, ನಿಮ್ಮನ್ನು ಮನಸಾರೆ ಹಾರೈಸ್ತಾರೆ ಅಲ್ವಾ ಮೇಡಮ್? ಆಕಾಶ್, ನೀವು ನೋಡೋಕೆ ತುಂಬ ಫನ್ನಿ ಅನಿಸಿದ್ರು, ನಿಮ್ಮೊಳಗೊಬ್ಬ ವಂಡರ್ಫುಲ್ ವ್ಯಕ್ತಿ ಇದ್ದಾನೆ. ನಿಮ್ಮ ಜೊತೆ ಇದ್ದಷ್ಟು ಹೊತ್ತು ಅದೆಷ್ಟೇ ಬೇಸರ ಇದ್ರೂ ಹಾಗೆ ಕರ್ಗೋಗುತ್ತೆ. ಲೈಫ್ ತುಂಬ ಕಲರ್ಫುಲ್ ಅನಿಸುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ಆಗೋ ಹುಡುಗಿ ತುಂಬ ಲಕ್ಕಿ. ಬಡಿ, ಲೈಫಲ್ಲಿ ಮನುಷ್ಯ ಇಷ್ಟೊಂದು ಫ್ರೀ ಆಗಿರಬಾರ್ದು ಕಣ. ಏನ್ ಮಾಡೋಣ? ಬಿಸಿ ಇರ್ತಾರಪ್ಪ ಮೇಡಮು, ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಇರು. ಲೋ ಬಡಿ, ನಾವು ಫ್ರೀ ಇದ್ದೀವಿ ಅಂತ ಇನ್ನೊಬ್ರು ಫ್ರೀ ಇರ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು ಕಣ. ಅದರಲ್ಲೂ ನಮ್ಮಲ್ಲಿರೋ ಫೀಲಿಂಗ್ಸ್ ಅವರಲ್ಲೂ ಇರುತ್ತೆ ಅಂತ ಅನ್ಕೊಳ್ಳೋದು ಇನ್ನೂ ದೊಡ್ಡ ತಪ್ಪು. So yeah, this is the PPT about this project right now. And just a second. Yeah. Well done, Pauline. Great presentation. Thank you so much. Thanks a lot. I hope you liked the presentation. Thanks. It's time to party. Definitely. Let's party tonight. Yeah. What's it? Decision. Because of you. I hope you understand. ಕೆಲವು ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ವಿಕ್ರಮ್. Wait, I'll drop you home. No. Better ನೀವು ಮರಿಯಾಗೆ ಡ್ರಾಪ್ ಕೊಡೋದೇ ಒಳ್ಳೇದು. ಓಕೆ, ಬಾಯ್. ಸರ್, ಒಂದ್ ಹುಡುಗಿ ರಾತ್ರಿ 11 ಗಂಟೆ ಮೇಲೆ ಓಡಾಡಿದ್ರೆ ಪಬ್ಲಿಕ್ ಅವಳನ್ನ ನೋಡೋ ರೀತಿನೇ ಬೇರೆ. ಅಂತ ಟೈಮಲ್ಲಿ ಬಿಡಮ್ಮ, ನಮಗ್ ರಕ್ಷಣೆ ಕೊಡೋ ನೀವೇ. ಈ ತರ ಮಾತಾಡಿದ್ರೆ ಹೇಗ್ ಸರ್? ನಾವೇನ್ ಸರ್ ನಿಲ್ಲಿಸ್ರಿ, ಸಾಕು. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ ನೋಡಿ. ಅದೇನೇ ಇರ್ಲಿ, ಕಾನೂನ್ ಪ್ರಕಾರ ಡ್ಯೂಟಿ ಮೇಲಿರೋ ಪೊಲೀಸರ ಮೇಲೆ ನೀವ್ ಅಲ್ಲೇ ಮಾಡಿದ ತಪ್ಪು. ಹೌದು, ತಪ್ಪು. ಆದ್ರೆ ಈ ನಿಮ್ PC ಮಾತಾಡಿ ಸರಿನಾ? ನನಗೆ ಕಾನೂನು ಗೊತ್ತು, ಮೀಡಿಯಾನು ಗೊತ್ತು. ನೋಡಿ ಸರ್, ನಿಮ್ ಮುಂದೆ ಎಷ್ಟು ಮಾತಾಡೋರು ಇವರು, ನಮ್ಮ ಹತ್ರ ಅಲ್ಲಿ ಎಷ್ಟು ಮಾತಾಡಿರ್ಬೇಕು. ನಾ ಮಾತಾಡ್ತೀನಿ, ಜಾಸ್ತಿನೇ ಮಾತಾಡ್ತೀನಿ. ಆದ್ರೆ ನಿಂತರ ವಲ್ಗರ್ ಆಗಲ್ಲ. ಒನ್ ಮಿನಿಟ್. ಹಲೋ ಆಕಾಶ್. ಏನ್ ಮೇಡಮ್, ನೀವು ನಾನು ಎಷ್ಟಲ್ಲ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಿಲ್ಲ ನೀವು. ಓ,
ಸಾರಿ ಆಕಾಶ್, ಅದು ನಾನು ಮೀಟಿಂಗ್ ಅಲ್ಲಿ ಬಿಜಿ ಆಗ್ಬಿಟ್ಟೆ. ಮೀಟಿಂಗ್ ಎಲ್ಲ ಮೇಡಮ್, ಇನ್ನು ಆಫೀಸ್ ಅಲ್ಲೇ ಇದ್ದೀರಾ? ಇಲ್ಲ ಇಲ್ಲ, ನಾನು ಇಲ್ಲಿ ವಿಜಯನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ವಿಜಯನಗರ್ ಪೊಲೀಸ್ ಸ್ಟೇಷನ್? ನಿಮ್ಗೆ ಹೇಳ್ತಿರೋದು ಫೋನ್ ಕಟ್ ಮಾಡಿ. ಒನ್ ಮಿನಿಟ್. ಮೇಡಮ್. ಹಾಯ್ ಆಕಾಶ್, ನೀವೇನ್ ಇಲ್ಲಿ? ನಾನ್ ಇರ್ಲಿ, ನೀವೇನ್ ಮೇಡಮ್ ಇಲ್ಲಿ? ಏನಾಯ್ತು? ಓ ಅದಾ, ಊದಿ ವೈ ಶುಡ್ ಐ ಕುಡ್ದಿದ್ದೀರಾ ಅಂತ ಚೆಕ್ ಮಾಡ್ಬೇಕು. ಊದಿ ನಾಟ್ ನೆಸೆಸರಿ, ನಾನು ಕುಡ್ದಿದ್ದೀನಿ. ನಿಮ್ ಮಕ ನೋಡಿದ್ರೆ ಗೊತ್ತಾಗುತ್ತೆ ಕುಡ್ದಿದ್ದೀರಾ ಅಂತ. ಊದಿ, ರೀಡಿಂಗ್ ಬೇಕು ನಮ್ಗೆ. ಓಹೋ, ಫುಲ್ ಬಾಟ್ಲೆ ಹೊಡೆದಂಗಿದೆ. ಬನ್ನಿ ಬನ್ನಿ ಸಾಹೇಬ್ರ ಹತ್ರ ಫೈನ್ ಕಟ್ಟಿ. ಫುಲ್ ಬಾಟ್ಲ್ ಹಾಫ್ ಬಾಟ್ಲ್ ಕುಡ್ದಿದ್ದೀನಿ ಅಂತ ಹೇಳ್ದೆ ತಾನೆ. ಈಗೇನು ಒಟ್ಟಲ್ಲಿ ಫೈನ್ ಕಟ್ಬೇಕು ಅಷ್ಟೇ ತಾನೆ? ಕಷ್ಟಪಟ್ಟು ದುಡ್ದಿದ್ರೆ ತಾನೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು. ಯಾವನ್ಗ ಮುಂಡಾಯಿಸಿರ್ತಾಳೆ, ಗಿಫ್ಟ್ ದುಡ್ಡಲ್ಲಿ ಮಜಾ ಹೊಡಿತಿರ್ತಾಳೆ. ಎಲ್ಲಾ ಕುಡ್ದಾಗ ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಹೋಗ್ ಫೈನ್ ಕಟ್ಟಮ್ಮ. ಇದಕ್ ಮುಂಚೆ ಏನ್ ಹೇಳಿದ್ರಿ? ಕುಡ್ಬಿಟ್ಟು ಎಷ್ಟೇ ಮಾತಾಡ್ತೀಯ? ಸರ್, ಅವ್ರು ಮಾಡಿದ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ ಸರ್. ದಯವಿಟ್ಟು ನೀವ್ ನಿಮ್ ತಪ್ಪನ್ನ ಒಪ್ಕೊಂಡು ನಮ್ಮನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಆಕಾಶ್, ನೀವ್ ಯಾಕೆ ಅವ್ರ ಹತ್ರ ಹೋಗಿ ನನ್ಗೋಸ್ಕರ ಕ್ಷಮೆ ಕೇಳ್ತಿದ್ದೀರಾ? ನೋಡ್ತಾ ಇರೋ, ಇರೋದ ಅರ್ಧ ಗಂಟೆಲಿ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಬರ್ತಿದೆ. ಸುಮ್ನಿರಿ ಮೇಡಮ್, ಪ್ಲೀಸ್ ಸುಮ್ನಿರಿ. ಸಾರಿ ಸರ್, ಸಾರಿ ಸಾರಿ, ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರಿ ಸರಿ, ಕರ್ಕೊಂಡು ಹೋಗ್ರಿ. ಥ್ಯಾಂಕ್ ಯು ಸರ್. ಮೇಡಮ್ ಬನ್ನಿ. ಇರು ಆಕಾಶ್. ಅಬ್ಬಾ, ಈಗ ನಾನು ಕುಡಿಬೇಕು ಅನಿಸ್ತಾ ಇದೆ. ನಮ್ ಹುಡುಗ ಕನಸು ಕಾಣ್ತಾ ಇರೋ ಫ್ಯೂಚರ್ ವೈಫ್ಗೂ ಈ ನಾನ್ ಸಿಂಕಲ್ ಇರೋ ವೈಫೈಗೂ ಕನೆಕ್ಷನ್ ಸಾಧ್ಯನಾ? ಇದು ನಾನು ಹೇಳ್ತಿರೋದಲ್ಲ, ಆಕಾಶ್ ಅನ್ಕೋತಿರೋದು. ಮುಂದೇನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಕ್ಲೈಮ್ಯಾಕ್ಸ್ ಅನ್ಸಿ. ನಿಧಾನ ಮೇಡಮ್, ನಿಧಾನ, ಕೇರ್ಫುಲ್. ಮನೆ ತನಕ ಬಿಡ್ಲ ಆಕಾಶ್? I am perfectly fine. Actually, ನಂಗೆ ಸಿಕ್ಕಾಪಟ್ಟೆ ಕಿಕ್ ಹೊಡಿತಿದ್ದೆ. ನಿನ್ನ ಹೆಲ್ಪ್ ತಗೊಂಡೆ ನಮ್ಮ ಮನೆಗೆ ಹೋಗ್ಬೇಕು, ಬಟ್ ಮೆಂಟಲಿ ನಾನು ತುಂಬ ಸ್ಟ್ರಾಂಗ್. ಎಂಥ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಶಕ್ತಿ ನನಗಿದೆ. ಆದರೂ ನನಗೋಸ್ಕರ ಇಷ್ಟೊಂದು ಶ್ರಮ ಪಟ್ಟಿದ್ದಕ್ಕೆ ಥ್ಯಾಂಕ್ಸ್. ಅಂಡ್ ನಿಮ್ ಸುಖವಾದ ರಾತ್ರಿ ಹಾಳು ಮಾಡಿದ್ದಕ್ಕೆ ಸಾರಿ. ಈ ಸಾರಿ, ಥ್ಯಾಂಕ್ಸ್ ಅನ್ನೋ ಕಾಸ್ಟ್ಲಿ ವರ್ಡ್ಸ್ ಎಲ್ಲ ಯಾಕೆ ಮೇಡಮ್? ಅಲ್ವಾ, ಯು ಆರ್ ರೈಟ್. ಆದರೂ ನಾನು ನನ್ನ ಮಗ ಪೊಲೀಸ್ ನಾನು ಬಿಡಬಾರ್ದಾಗಿ. ಎನಿವೇಸ್ ಬಾಯ್. ಹುಷಾರು ಮೇಡಮ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಓಹೋ, ಪುಟಾಣಿ ಗ್ರಾಹಕರು 1 2 3 ಬನ್ರಪ್ಪ ಬನ್ನಿ. ಏನ್ ಕೊಡ್ಲಿ ನಿಮ್ಗೆ ಅಂಕಲ್? ನಂಗೆ ಇದು ಕೊಡಿ. ಇದು ಬೇಕಾ? ತಗೋ. ಅಮ್ಮ, ಏನ್ರೋ ದೇವ್ರ ಮಕ್ಕಳ, ಹುಂಡಿ ದುಡ್ಡು ತಂದಿದ್ದೀರಾ? ಒಂದು ವರ್ಷದಿಂದ ಕೂಡಿಟ್ಟಿದ್ದೀವಿ. ವೆರಿ ಗುಡ್. ಈ ಹುಂಡಿ ದುಡ್ಡಿಗೆ ಇವೆಲ್ಲ ಬರಲ್ಲ ಕಣ್ರೋ? ಬರದೇ ಇಲ್ವಾ ಅಂಕಲ್? ಬರಲ್ಲ. ಸರಿ ಅಂತ ನೆಕ್ಸ್ಟ್ ಟೈಮ್ ಅಂದಾಗ ಇನ್ನೊಂಚೂರು ದುಡ್ಡು ಕೂಡಿಡ್ಕೊಂಡ್ಬಿಡ್ತೀವಿ, ಅವಾಗ್ಲೇ ಕೊಡಿ. ಬನ್ರಪ್ಪ ಇಲ್ಲಿ ಬನ್ರೋ, ಬನ್ರೋ. ಪರವಾಗಿಲ್ಲ, ನೆಕ್ಸ್ಟ್ ಟೈಮು ದುಡ್ಡು ಕೂಡ್ಸೆ ಕೊಡಿರಂತೆ. ಈಗ ಸದ್ಯಕ್ಕೆ ನೀವು ಇಷ್ಟಪಟ್ಟಿರೋದನ್ನ ತಗೊಳ್ಳಿ. ಯಾವುದೋ ನಿಂದು ಇದಲ್ವಾ, ತಗೋ. ನಿಂದಿದಲ್ವಾ, ನಿಂದು ಯಾವುದೋ ಅದಲ್ವಾ, ತಗೋ. ಈ ದುಡ್ಡನ್ನ ನೀವೇ ತಗೊಳ್ಳಿ. ದೀಪಾವಳಿಗೆ ಪಟಾಕಿ ಹೊಡೆದು ಎಂಜಾಯ್ ಮಾಡಿ. ಹಾ, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಇದು ನಿನಗೆ,
ಇದು ನಿನ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಏ ಪುಟ್ಟ ಬಾರ ಇಲ್ಲಿ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಳ್ಳೆ ಚಡ್ಡಿ ಹಾಕೊಂಬ, ನೋಡಕ್ ಹೇಳಿ ಕಣ್ಸಾಲ್ತಿಲ್ಲ. ಹಲೋ ಮೇಡಮ್, ಯಾವಾಗ ಬಂದ್ರಿ ನೀವು? ಡಾಲ್ಗಳನ್ನೆಲ್ಲ ಗಿಫ್ಟ್ ಕೊಡ್ತಿದ್ರಲ್ಲ, ಆಗ್ಲೇ ಬಂದೆ. ಹೌದು, ನೀವು ಈ ತರ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗಲ್ವಾ? ಮೇಡಮ್, ಇವಾಗ ಅವ್ರ ಹತ್ರ ಆಡೋ ವಯಸ್ಸಿದೆ, ದುಡ್ಡಿಲ್ಲ. ಮುಂದೆ ಅವ್ರ ಹತ್ರ ದುಡ್ಡಿರುತ್ತೆ, ಆದ್ರೆ ಆಡೋ ವಯಸ್ಸು ಮನಸ್ಸು ಎರಡು ಇರಲ್ಲ. ದುರಾಸೆ ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಬರೀ ಹಣ ಮಾತ್ರ ನೋಡ್ಬೋದು, ಆದ್ರೆ ಆ ಮಕ್ಳಿಗಾಗ್ತಿರೋ ಆನಂದ ನೋಡಕ್ಕಾಗಲ್ಲ. ಎಸ್, ಯು ಆರ್ ರೈಟ್. ನನಗೆ ಯಾವಾಗಲೂ ನಿಮ್ಮ ಥರ ಖುಷಿಯಾಗಿರೋ ಫಾರ್ಮುಲಾ ಹೇಳ್ಕೊಡ್ತೀರಾ? ನನಗೆ ನಿನ್ನೆ ಇನ್ಸಿಡೆಂಟ್ ಆದ್ಮೇಲೆ ಅದರಿಂದ ಹೀಗೆ ಆಚೆ ಬರೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಯಾಕೆ ಮೇಡಮ್ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ? ನಿಮ್ಮ ಮೂಡ್ನ ನಾನು ಚೇಂಜ್ ಮಾಡ್ತೀನಿ. ಹೀಗೆ wonderful presentation. We're looking forward to working with you, Purvi. Thank you. Thanks a lot. Well done, Purvi. Thank you so much. I'm really proud of you. Hi, madam. ಇವತ್ ಹೇಗಿದ್ದೀನಿ ಮೂಡು? ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಫೋನ್ ಮಾಡಿದೆ. ನನ್ ಜೊತೆನಾ? ಎಸ್. ಸದ್ಯಕ್ಕೆ ನನ್ ಜೊತೆ ಇರುವಂತ ಫ್ರೆಂಡ್ ಅಂದ್ರೆ ನೀವೊಬ್ರೆ ತಾನೆ. ಸುಖ ಇರ್ಲಿ ದುಃಖ ಇರ್ಲಿ ಎಲ್ಲ ನಿಮ್ ಜೊತೆನೆ ಶೇರ್ ಮಾಡ್ಬೇಕು. ಅಯ್ಯೋ, ಅದಕ್ಕೇನ್ ಮೇಡಮ್, ಆರಾಮಾಗಿ ಮಾಡ್ಕೊಳ್ಳಿ. ನಾನ್ ನಿಮ್ಗೊಂದು ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಬಗ್ಗೆ ಹೇಳಿದ್ನಲ್ಲ, ಅದ್ ಸಕ್ಸೆಸ್ ಆಯ್ತು. ಐ ಗಾಟ್ ದಿಸ್ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ವಾವ್, ಸೂಪರ್ಬ್, ಕಂಗ್ರಾಚುಲೇಷನ್ಸ್ ಮೇಡಮ್, ಬೆಸ್ಟ್ ವಿಶಸ್. ಇನ್ನೊಂದ್ ವಿಷಯ, ನಾನು ನಾಳೆ ಊಟಿ ಹೋಗ್ತಿದ್ದೆ, ನೀವು ಬಂದ್ರೆ ಚೆನ್ನಾಗಿರತ್ತೆ, ಬರ್ತೀರಾ? ಊಟಕ್ಕ? ಯಾವ ಹೋಟೆಲ್? ರೀ, ಊಟಕ್ಕಲ್ಲ ರೀ, ಊಟಿಗೆ. ಊದಕ ಮಂಡಲಂ, ಊಟಿ. ನೀವು ಕರೆದೇ ಬರ್ದೇ ಇರಕ್ಕಾಗತ್ತಾ ಮೇಡಮ್? ನೀವು ಬೇರೆ. ನಾಳೆ ಬೆಳಿಗ್ಗೆ ಹೊರಡೋಣ. ನನಗೆ ನಿಮ್ ಲೊಕೇಶನ್ ಶೇರ್ ಮಾಡಿ, ಬೆಳಿಗ್ಗೆ ನಾನೇ ಪಿಕಪ್ ಮಾಡ್ತೀನಿ. ಓಕೆ? ಓಕೆ ಮೇಡಮ್, ಬಾಯ್. ಬಾಯ್. ಆಕಾಶ್, ಇಲ್ಲಿರೋ ಗಿಡ ಮರಗಳನ್ನ ಲೆಕ್ಕ ಹಾಕ್ತಿದ್ದೀರಾ? ಯಾಕೆ ಮೇಡಮ್? ಅಲ್ಲ, ಇಷ್ಟೊಂದ್ ಸ್ಲೋ ಆಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ಮೇಡಮ್, ಏನ್ ಗೊತ್ತಾ, ನಾನ್ ಯಾವ್ದೇ ಕೆಲಸ ಮಾಡಿದ್ರು ಅದನ್ನ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಓಹೋ, ಹಾಗಾದ್ರೆ ನೀವ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡೋ ಅಂತ ಕೆಲಸ ಯಾವ್ದು? ಅಯ್ಯೋ, ಬೇಡ ಬಿಡಿ ಮೇಡಮ್, ತುಂಬಾ ಪರ್ಸನಲ್. ಅಷ್ಟೊಂದ್ ಪರ್ಸನಲ್? ಹಾಗಾದ್ರೆ ನಾನ್ ಕೇಳಲೇಬೇಕಪ್ಪ. ಏನದು? ಅಯ್ಯೋ, ಹೇಳಲೇಬೇಕಾ? ನಾನಂತೂ ಕೇಳಲೇಬೇಕು. ಅದು ಅದು ಅಯ್ಯೋ, ನೀವೇನ್ ಮೇಡಮ್, ತುಂಬಾ ಅನುಕೂಲಸ್ತರು. ಬೇಕು ಅಂದಾಗ ಮುಗಿಸ್ಕೊಳ್ಳೋ ವ್ಯವಸ್ಥೆಯಿಂದ ಬಂದವರು. ಆದ್ರೆ ನಾವ್ ಹಾಗಲ್ಲ. ಹಾಸ್ಟೆಲ್ ಇದ್ದವರು. ಅಲ್ಲಿ 20 ಹುಡುಗರಿಗೆ ಒಂದೇ ಒಂದ್ ಟಾಯ್ಲೆಟ್. ನಮಗ್ ಚಾನ್ಸ್ ಸಿಗೋ ಅಷ್ಟರಲ್ಲಿ ನಮ್ ಜೀವ ಬಾಯಿಗೆ ಬಂದಿರೋದು. ಬಟ್ ಚಾನ್ಸ್ ಸಿಕ್ಕಾಗ ಅದ್ರಲ್ಲಿ ಸಿಗೋ ಆನಂದ ಇದೆಯಲ್ಲ ಮೇಡಮ್, ಆಹಾ. ಆಕ್ಚುಲಿ ನನ್ಗೆ ಈಗಲೂ ಅದೇ ಅಭ್ಯಾಸ. ಅರ್ಜೆಂಟ್ ಆದ್ರೂ ಬೇಗ ಹೋಗಲ್ಲ. ಯಾಕೆ ಹೇಳಿ? ಆನಂದ ಇಂಪಾರ್ಟೆಂಟು. ನಿಮ್ಮ ಆನಂದಕ್ಕಿಷ್ಟು. ಸದ್ಯ ನಮ್ಮ ಜರ್ನಿ ಮಧ್ಯೆ ನಿಮಗೆ ಅಂಥ ಆನಂದ ಸಿಗದೇ ಇದ್ರೆ ಸಾಕು. ಆಹಾ, ಏನ್ ಮೇಡಮ್ ಇದು ವೆದರು, ಒಳ್ಳೆ ಫ್ರಿಡ್ಜ್ ಅಲ್ಲಿ ಓಡಾಡ್ಕೊಂಡಿದ್ದಂಗಿದೆ. ಬಿಡುವಿಲ್ದೆ ಬೀಸೋ ಗಾಳಿ, ಸುಖಾ ಸುಮ್ಮನೆ ಸೋಕೋ ಸ್ನೋ, ಚಿಲ್ಲಾಗಿರೋ ಚಳಿ ವೆದರು, ಒಂಥರ ರೊಮ್ಯಾಂಟಿಕ್ ಫೀಲ್ ಆಗ್ತಿದೆ. ವೆದರ್ ಇಟ್ ಈಸ್ ರೈಟ್ ಓ ರಾಂಗು ಗೊತ್ತಾಗ್ತಿಲ್ಲ ಮೇಡಮ್. ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಆ
ಏನ್ ಮೇಡಮ್ ಇದು ಹೋಟೆಲ್ಗೆ ಸ್ಕೂಲ್ ಬೋರ್ಡ್ ಹಾಕ್ಬಿಟ್ಟಿದಾರೆ ಏನ್ ಊಟಿ ಕಡೆ ಎಲ್ಲ ಹೀಗೇನಾ ಇದು ಹೋಟೆಲ್ ಅಲ್ಲ ಸ್ಕೂಲೇ ಹಾಯ್ ಮಮ್ಮಿ ಹಾಯ್ ಸನಿ ಆಕಾಶ್ ಆಕಾಶ್ ಭುವನ್ ನನ್ನ ಮಗ ಆಕ್ಚುಲಿ ಇವನು ನಿಮ್ ಕಸಿನ್ ಮಗ ಅಲ್ವಾ ನೋ 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 ಹಿ ಇಸ್ ಮೈ ಓನ್ ಸನ್ ಭುವಿ ಆಕಾಶಿಗೆ ಹಾಯ್ ಹೇಳು ಗೋ ಹಾಯ್ ಹಾಯ್ ಹೆಂಗೆ ತೊರ್ಲೆ ಬಾ ಪ್ರಿನ್ಸಿಪಲ್ ನ ಮೀಟ್ ಮಾಡೋಣ ಬನ್ನಿ ಆಕಾಶ್ ಬಡಿ ರೊಮ್ಯಾಂಟಿಕ್ ಸ್ಪಾಟ್ ಸೆಂಟಿಮೆಂಟಲ್ ಸ್ಪಾಟ್ ಆಗೋಯ್ತಲ್ಲ ಅಲ್ಲ ಈಗಿನ ಕಾಲದಲ್ಲಿ ಹುಡುಗಿಗೆ ಮದುವೆ ಆಗಿದೆ ಅಂತ ಕಂಡಿಡಿಯೋದು ಹೇಗೆ ದೇವ್ರೆ ನೀನು ನಿನ್ ಡೈರೆಕ್ಷನ್ನು ಒಂದು ನಿಮಿಷಕ್ಕೆ ಮುಂಚೆ ಹುಡುಗಿ ಆಗಿದ್ದವಳು ಚಿಟ್ಕೆ ಹೊಡಿಯೋಷ್ಟಲ್ಲ ಆಂಟಿ ಆಗ್ಬಿಟ್ಲಲ್ಲ ನನ್ನ ಲೈಫು ಮ್ಯಾಮ್ ಐ ನೋ ಯು ಆರ್ ಎ ಬಿಸಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಹ್ಯಾವ್ ವೆರಿ ಲಿಟಲ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಕಿಡ್ ಭುವನ್ ಇಸ್ ಬ್ರಿಲಿಯಂಟ್ ಆದರೆ ಇತ್ತೀಚೆಗೆ ಯಾವಾಗಲೂ ಗ್ಯಾಜೆಟ್ಸ್ಲೇ ಮುಡುಗೋಗಿರ್ತಾನೆ ಯಾರ ಜೊತೆನೂ ಬೇರೆ ಇಲ್ಲ ಎಲ್ಲ ಜೊತೆನೂ ಜಗಳ ಮಾಡ್ಕೊಳ್ತಾನೆ ತುಂಬ ತರಲೆ ಆಗೋಗಿದ್ದಾನೆ ದಿ ಸಮರ್ ಹಾಲಿಡೇಸ್ ಆರ್ ಎ ಗುಡ್ ಆಪರ್ಚುನಿಟಿ ಫಾರ್ ದಟ್ ಐ ಸಜೆಸ್ಟ್ ಯು ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ಬಾಂಡಿಂಗ್ ವಿತ್ ಹಿಮ್ Of course, I will, sir. That'll be the best part of my life. Amma! 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 Beda! Beda! Akash? Beda! ಆಕಾಶ್ ಬೇಡ ಆಕಾಶ್ ಏನಿಲ್ಲ ಮೇಡಮ್ ಏನಿಲ್ಲ ಆಕಾಶ್ ನೀವು ಬರುವಾಗ ಹೀಗಿರ್ಲಿಲ್ಲ ಏನೋ ಯೋಚನೆ ಮಾಡ್ತಿದ್ದೀರ ಅದು ಅದು ಮೇಡಮ್ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರ ನಿಜವಾಗ್ಲೂ ಆಕಾಶ್ ನೀವೊಬ್ಬ ತುಂಬಾ ಒಳ್ಳೆ ಗೆಳೆಯ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀರಾ ಯಾರು ನನ್ನ ಬಗ್ಗೆ ತೋರಿಸ್ತಿರೋ ಕಾಳಜಿನ ನೀವು ತೋರಿಸ್ತಿದ್ದೀರಾ ಆಕ್ಚುಲಿ ನಾನು ಇಲ್ಲಿವರೆಗೂ ಎಂಥದೇ ಸಂದರ್ಭದಲ್ಲೂ ನನ್ನ ಜೀವನದ ಬಗ್ಗೆ ಯಾರ ಹತ್ರ ಏನೂ ಹೇಳ್ಕೊಂಡೋಳಲ್ಲ ಆದರೆ ಇವತ್ತು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅನ್ನಿಸ್ತಿದೆ ನೀವು ಇವಾಗ ನೋಡ್ತಿದ್ದೀರಲ್ಲ ಪೂರ್ವಿ ಮುಂಚೆ ನಾನು ಪೂರ್ವಿ ಆಗಿರ್ಲಿಲ್ಲ ಪೂರ್ವಿ ಅಂದ್ರೆ ಡೆಡಿಕೇಟೆಡ್ ಡೈನಮಿಕ್ ಅಂಡ್ ಸೆಲ್ಫ್ ರೆಸ್ಪೆಕ್ಟೆಡ್ ಗರ್ಲ್ ಅನವಶ್ಯಕವಾಗಿ ಯಾರಿಗೂ ತಲೆ ಬಾಗ್ದವಳಲ್ಲ ನಾನು ನನಗನ್ಸಿದ್ದನ್ನು ಮಾಡೋದು ನನ್ನ ಇನ್ಬಾರ್ನ್ ಕ್ಯಾರೆಕ್ಟರ್ ನನ್ನ ಬಗ್ಗೆ ಯಾರು ಏನೇ ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೋತಿರ್ಲಿಲ್ಲ ನನ್ನ ಗಮನ ಇದ್ದಿದ್ದು ನನ್ನ ಕೆಲಸದ ಬಗ್ಗೆ ಮಾತ್ರ ಯಾಕೆಂದ್ರೆ ನನಗೊಂದು ಗುರಿ ಇತ್ತು ಆದಷ್ಟು ಬೇಗ ಆರ್ಡರ್ಸ್ ತಗೊಳ್ಳೋ ಸೀಟಿಂದ ಆರ್ಡರ್ ಮಾಡೋ ಸೀಟ್ ಮೇಲೆ ಕೂರಬೇಕು ಅಂತ ಅದಕ್ಕೋಸ್ಕರ ಹಗಲು ರಾತ್ರಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದೆ ನಾನು ಅಂದ್ಕೊಂಡ ಹಾಗೆ ಸಕ್ಸೀಡ್ ಆದೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಐ ಆಮ್ ಪ್ರಮೋಟಿಂಗ್ ಪೂರ್ವಿ ಆಸ್ ದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ And I'm expecting the same support as you people supported all these days. Thank you. Thanks. Congrats, ma'am. Congrats, ma'am. Congrats. Thank you, sir. All the best. Thank you so much. Assistant Project Manager agi promote aade. Project Assistant select madoke anta candidates list check martidaga ond resume nodde. Devdu. Avan approach tumba different agittu. ಡಿಫ್ರೆಂಟ್ ಆಗಿತ್ತು
Hello. Can you send in Mr. Dev, please? May I come in? Yes. Your good name? Good name or bad name or gutila? Yes, Rantu ide. I'm Dev. Hello, Dev. Please be seated. Thank you. Nim qualification? BE, Bachelor of Engineering. Yaakadru odidno ant anustha ide. Kooli kelsa madak manasilla. Boss kelsa siktilla. Experience? Tagobeku anta oddaartta idini. Adre yaru kelsa kodtilla. So, ಈ ತರ ರೆಸ್ಯೂಮೆ ನೋಡಿದ ಮೇಲೂ ನಾನು ನಿಮಗೆ ಕೆಲಸ ಕೊಡ್ತೀನಿ ಅನ್ನೋ ನಂಬಿಕೆ ಇದೆಯಾ? ವೈ ನಾಟ್? ಲವ್ ಇಸ್ ನಾಟ್ ಅ ಕ್ರೈಮ್. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಇನ್ ದ ವರ್ಲ್ಡ್. ಆ ಥರ ಒಂದು ಫೀಲಿಂಗ್ ನನ್ನಲ್ಲೂ ಇದೆ ಅಂತ ನಾನು ರೆಸ್ಯೂಮೆ ಹಾಕಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋಸ್ ದೊಡ್ಡ ಮನಸ್ಸಿರೋರು ಕೆಲಸ ಕೊಟ್ಟೆ ಕೊಡ್ತಾರಲ್ವಾ? ಸೊ ನಿಮಗೋಸ್ಕರ ನಾನು ದೊಡ್ಡ ಮನ್ಸು ಮಾಡಿ ಕೆಲಸ ಕೊಡಬೇಕು. ಪ್ಲೀಸ್ ಮ್ಯಾಮ್, ಐ ಪ್ರಾಮಿಸ್ ಯು, ಯು ವೋಂಟ್ ರಿಗ್ರೆಟ್. ಅಯ್ಯೋ ಪಾಪ ಅನ್ಕೊಂಡು ಕೆಲಸ ಕೊಡ್ತೀನಿ. ಓಕೆ, ಪಾಪ ಅನ್ಕೊಂಡು ಕೊಡ್ತಿರೋ, ಶಾಪ ಹಾಕೊಂಡು ಕೊಡ್ತಿರೋ, ಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗೋ ಥರ ಕೆಲಸ ನಾನು ಮಾಡ್ತೀನಿ. ಓಕೆ, ಯು ಮೇ ಗೋ ನೌ. ಥ್ಯಾಂಕ್ ಯು. ಅವನನ್ನ ಫಸ್ಟ್ ಟೈಮ್ ಎದುರಿಗೆ ನೋಡಿದಾಗ ನನಗೆ ಗೊತ್ತಿಲ್ಲದೆ ಅವನ ಮೇಲೆ ಒಂಥರ ಆಸಕ್ತಿ ಬೀಳಿತು. ಹಾಯ್ ದೇವ್. ಹಾಯ್. ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ತರ ಇದೆ. ಕೆಲಸ ಏನೋ ಸಿಕ್ತು, ಆದ್ರೆ ನಾನು ಲವ್ ಮಾಡ್ತಾರೋ ಹುಡುಗಿ ಇನ್ನೂ ಸಿಕ್ಕಿಲ್ಲ. ಯಾಕೆ? ಅವಳು ನಿಮ್ಮನ್ನು ರಿಜೆಕ್ಟ್ ಮಾಡ್ಬಿಟ್ಲ? ರಿಜೆಕ್ಟ್ ಅಂತೂ ಮಾಡಿಲ್ಲ, ಬಟ್ ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅನ್ನೋ ಭಯ ಅಂತೂ ಇದೆ. ದೇವ್, ನಿಮ್ಮನ್ನು ರಿಜೆಕ್ಟ್ ಮಾಡಕ್ಕೆ ನಿಮ್ಮಲ್ಲಿ ಏನ್ ಮೈನಸ್ ಇದೆ ಹೇಳಿ? ನೋಡಕ್ಕೆ ಯು ಆರ್ ವೆರಿ ಹ್ಯಾಂಡ್ಸಮ್ ಅಂಡ್ ಗುಡ್ ಲುಕಿಂಗ್. ಇಂಥ ಒಂದು ಪ್ರೆಸ್ಟೀಜಿಯಸ್ ಫರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದೀರ. ಅವಳು ನಿಮ್ಮನ್ನು ರಿಜೆಕ್ಟ್ ಮಾಡ್ಬೇಕು ಅಂದ್ರೆ ಅವಳಿಗೆ ಹುಚ್ಚಿಡ್ದಿರ್ಬೇಕು ಅಷ್ಟೇ. ಐ ಯು ಶೋರ್ ಶಿ ವಾಂಟ್ ರಿಜೆಕ್ಟ್ ಮೀ? ಡೆಫಿನೆಟ್ಲಿ. ಅವಳ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳಿ ಅದ್ ಹೇಗ್ ರಿಜೆಕ್ಟ್ ಮಾಡ್ತಾಳೋ ನಾನು ನೋಡ್ತೀನಿ. ನೀವು ಇಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಮೇಲೆ ವೈ ವೇಸ್ಟ್ ಟೈಮ್? ಪೂರ್ವಿ, ಐ ಲವ್ ಯು. ದೇವ್, ನಾನು ಹೇಳಿದ್ದು ನೀವು ಇಷ್ಟಪಡ್ತಿರೋ ಹುಡುಗಿ ಬಗ್ಗೆ. ಆಕ್ಚುಲಿ ನಾನು ಪ್ರೀತಿಸ್ತಾರೋ ಹುಡುಗಿ ಬೇರೆ ಯಾರೂ ಅಲ್ಲ, ನೀವೇ. ನಿಮ್ಮನ್ನು ನೋಡಿದ ಮರುಕ್ಷಣನೇ ಲವ್ ಅಟ್ ಫಸ್ಟ್ ಸೈಟ್. ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಗೆ ರಿಸೈನ್ ಮಾಡಿ ನಿಮ್ಮ ಕಂಪ್ನಿಗೆ ಬಂದ ಜಾಯ್ನ್. ಪೂರ್ವಿ, ಐ ಲವ್ ಯು. ವಾಟ್ ನಾನ್ಸೆನ್ಸ್ ಇಸ್ ದಿಸ್ ದೇವ್? ನಾನು ನಿನ್ನ ಬಾಸ್, ನೀನು ನನಗೆ ಪ್ರಪೋಸ್ ಮಾಡ್ತಿದ್ಯಾ? ಏನೋ ಒಂದ್ ಎರಡು ದಿನ ನಾನು ನಿನ್ನ ಹತ್ರ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿದೆ ಅಂತ ಹ್ಯಾವ್ ಯು ಟೇಕನ್ ಮೀ ಫಾರ್ ಗ್ರಾಂಟೆಡ್? ದಿಸ್ ಇಸ್ ರಿಡಿಕ್ಯುಲಸ್ ಅಂಡ್ ಎಕ್ಸ್ಟ್ರೀಮ್ಲಿ ಚೀಪ್. ಐ ಮ್ ಸಾರಿ. ಲವ್ ಇಸ್ ನಾಟ್ ಅ ಕ್ರೈಮ್. It's the most beautiful feeling in. ಈ ಪ್ರಪಂಚದಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರೂ ಇಲ್ವೇನೋ ಅನ್ನೋಷ್ಟು ಸ್ವಚ್ಛಂದವಾಗಿ ಹರಾಡ್ಕೊಂಡಿದ್ವಿ ನಾನು ಮತ್ತೆ ದೇವ್. ನೀನು ಸಣ್ಣವಳಿದ್ದಾಗ ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದಂತ ದೃಷ್ಟಿ ತೆಗಿಲಿಕ್ಕೆ ನಿನ್ನಮ್ಮ ಅದೆಷ್ಟು ಹಿಡಿಸುಡಿ ಹೊತ್ತಿದ್ದಾಳೆ ಅಂತ ನನಗೆ ಗೊತ್ತುಂಟು. ಆವಾಗ ಯಾರ ದೃಷ್ಟಿ ನಿನ್ನ ಮೇಲೆ ಬಿದ್ದಿತ್ತು ಗೊತ್ತಿಲ್ಲ. ಆದರೂ ಮೂರು ಬಾರಿ ಉಗುಳುತ್ತಾ ನಮ್ಮ ಕೋಪ ಶಾಂತಿ ಮಾಡಿಕೊಳ್ತಿದ್ವು. ನಿನ್ನ ಮೇಲೆ ಒಬ್ಬನ ವಕ್ರದೃಷ್ಟಿ ಬಿದ್ದಾಗಿದೆ. ಈಗ ನಿನ್ನ ಮುಖಕ್ಕೆ ಉಗಿಬೇಕು, ಮಂಗಳಾರತಿ ಮಾಡಬೇಕು, ಗೊತ್ತಾಗ್ತಿಲ್ಲ ಮಗಳೇ. ನಿನಗೆ ಲಜ್ಜೆ ಮರ್ಯಾದೆ ಸ್ವಲ್ಪವಾದರೂ ಇಲ್ಲ ಅಂತ ನಾ ಹೇಳೋದಿಲ್ಲ. ನಿನ್ನ ಅಕ್ಕ ತಂಗಿಯರು ಹೀಗೆ ಮಾಡಿದ್ರೆ ನೀ ಎಂತ ಮಾಡ್ತಿದ್ದೆ ಅಂತ ಕಾಲರ್ ಪಟ್ಟಿ ಹಿಡಿದು ಕೇಳೋದಿಲ್ಲ.
ಯಾಕಂದ್ರೆ ನಾಚಿಕೆ ಇಲ್ಲದವನು ಹಾಗೆ ಇನ್ನೂ ಸಹ ನನ್ನ ಕಣ್ಣೆದುರಿಗೆ ನಿಂತಿದ್ದೀಯಲ್ಲ. ಬೆಂಕಿ ಹಾಕಬೇಕು ನಿನ್ನ ಮುಖಕ್ಕೆ. ಅಪ್ಪ, ದೇವ್ ಬಗ್ಗೆ ಗೊತ್ತಿಲ್ಲ, ಏನೇನೋ ಮಾತಾಡ್ಬೇಡಿ. ನಾವಿಬ್ರು ಒಪ್ಪಿ ಈ ಡಿಸಿಷನ್ ತಗೊಂಡಿರೋದು. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ ಬರಲಿಕ್ಕೆ ಸಾಧ್ಯ ಅಂತ ನನಗೆ ಗೊತ್ತುಂಟು. ಆದರೆ ಈ ಕೈಗಳಿಗೆ ತೂತಿಟ್ಟು ನೀನು ಒಂದೊಂದು ಹೆಜ್ಜೆ ಇಟ್ಟ ಹಾಗೆ ಒಂದೊಂದು ಕನಸುಗಳನ್ನು ಕಾಣ್ತಾ, ನೀನು ಬೆಳೆದ ಹಾಗೆ ನಮ್ಮ ಆಸೆಗಳನ್ನೂ ಬೆಳೆಸ್ತಾ, ನೀನು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಇಷ್ಟಪಟ್ಟ ಹಾಗೆ ನಿನ್ನನ್ನು ಈ ಹಂತಕ್ಕೆ ಬೆಳೆಸಿದ ತಂದೆ ತಾಯಿಗಳ ನಿರ್ಧಾರ ಎಂಥದ್ದು ಅಂತ ಕೇಳುವ ಅನ್ನುವ ಸೌಜನ್ಯ ಕೂಡ ಕಲಿಸದ ಹಾಗೆ ನಿನ್ನನ್ನು ನಾನು ಬೆಳೆಸಿದ್ನ ಅಂತ. ಅಪ್ಪ, ಇವಾಗ ಏನಾಯ್ತು ಅಂತ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ? ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ನಿಮ್ಮ ಮಗಳು AGM. ಡೆಬಿಟ್ ಕಾರ್ಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನೇ ನಾನು ನೋಡಲ್ಲ. ಕ್ರೆಡಿಟ್ ಕಾರ್ಡ್ಗಳು ಎಷ್ಟಿವೆ ಅನ್ನೋದೇ ಗೊತ್ತಿಲ್ಲ. ರಾಯಲ್ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ. ಈ ನನ್ನ ಪಾಶ್ ಲೈಫ್ ನಿಮಗೆ ಚೀಪ್ ಅನ್ನಿಸ್ತಿದ್ಯಾ? ನೀವು ಖುಷಿ ಪಡ್ಬೇಕಪ್ಪ. ನೀವು ಸ್ವಲ್ಪ ಬ್ರಾಡ್ ಮೈಂಡ್ ಅಲ್ಲಿ ಥಿಂಕ್ ಮಾಡಿ. ಈ ಸಮಾಜ ಸಂಸ್ಕೃತಿ ಇವೆಲ್ಲ ಏನು? ನಿನ್ನ ಹಾಗೆ ಕಂಪ್ಯೂಟರ್ ನೋಡಿ ಬುದ್ಧಿ ಕಲ್ತಿದ್ದಲ್ಲ ನಾನು. ನಮ್ಮ ಸಂಸ್ಕೃತಿ ಸಂಪ್ರದಾಯ ಪಾಲಿಸ್ಕೊಂಡು ಕೈ ಸಾಲ ಮಾಡಿ ಸಂಸಾರ ಮಾಡ್ತಾ ನಿನ್ನನ್ನು ಓದಿಸ್ತವ ನಾನು. ನನಗೆ ಜೀವನದ ಪಾಠ ಹೇಳ್ತೀಯ? ಸೂತ್ರವೇ ಇಲ್ಲದ ನಿನ್ನ ಜೀವನಕ್ಕೆ ಮೂರು ಕಾಸಿನ ಬೆಲೆ ಉಂಟಾ? ರಾಯಲ್ ಲೈಫ್ ಅಂತೆ ರಾಯಲ್ ಲೈಫ್. ಇನ್ಮೇಲೆ ನಾನು ನಿಂತ ಜಾಗದಲ್ಲಿ ನಿನ್ನ ನೆರಳು ಸಹ ಬೀಳ್ಕೊಡ್ದು. ಎಂತರೇ ಇವಳೆಂತೂ ಮಂಡಿ ಕೆಟ್ಟು ಮಾತನಾಡ್ತಿದ್ದಾಳೆ ಅಂದ್ರೆ ನೀವು ಸಹ ಒಂದೇ ಸಮನೆ ಹೇಗೆ ಮಾತನಾಡುವುದಾ? ಇವಳನ್ನು ಹೇಗೆ ಬಿಟ್ರೆ ಇವಳ ಜೀವನ ಸರಿ ಹೋಗ್ಲಿಕ್ಕೆ ಸಾಧ್ಯವಾ? ಈಗ ಇವಳು ಬಹಳ ದೊಡ್ಡ ಜನ, ಇವಳಿಗೆ ನಾವಲ್ಲ ಅಪ್ಪ ಅಮ್ಮ. ಅದೆಂಥದ್ದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು? ಏ ಬಾರೆ ರೀ, ಒಂದು ನಿಮಿಷ ನಿಲ್ಲಿ. ಪೂರ್ವಿ, ಬಂಗಾರ ಅಲ್ಲ ನೀನು. ಯಾಕೆ ಬೇಕು ಮಗ ನಿಂಗಿದೆಲ್ಲ? ನಿನ್ನ ಅಪ್ಪನ ಮಾತು ಕೇಳಮ್ಮ, ಅವರು ಹಠಕ್ಕೆ ಬಿದ್ದರೆ ಅವರ ಮನಸ್ಸು ಎಂಥದ್ದಂತ ಗೊತ್ತಲ್ಲ. ನಮ್ಮ ಜೊತೆ ಬಂತು ಬಿಡು ಮಗ, ಪ್ಲೀಸ್. ಮಾ, ಐ ಆಮ್ ಸಾರಿ. ಈ ವಿಷಯದಲ್ಲಿ ನನ್ನ ಡಿಸಿಷನ್ ಎ ಫೈನಲ್ ಅಂಡ್ ಅಲ್ಟಿಮೇಟ್. ಸರೋಜ, ನನ್ನ ಅಪ್ಪ ಅಮ್ಮ ದೂರ ಆಗಿದ್ದು ನನಗೇನು ಬೇಜಾರಾಗಲಿಲ್ಲ. ಯಾಕೆಂದ್ರೆ ಅವ್ರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಆ ವಿಷಯನ ನನ್ನ ತಲೆಯಿಂದ ಕಿತ್ತು ಬಿಸಾಕಿ ನಾನು ನನ್ನ ಕೆಲಸದಲ್ಲಿ ಮುಳುಗ್ದೆ. ಅದಕ್ಕೆ ನನಗೆ ಒಳ್ಳೆ ಪ್ರತಿಫಲನೂ ಸಿಕ್ತು. Congratulations, Purvi. Thank you, sir. You are selected as a project leader. Thank you. All the best. Thank you, everybody. This is a very prestigious project. I want the entire team to cooperate with Purvi as she... Purvi? Purvi? Are you okay? ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಗಿ ನನಗೆ ತುಂಬಾ ಆಘಾತ ಆಯ್ತು. Wow, I'm going to be a dad. It's so exciting. Dev, nangi magu beda. Purvi, relax. Neen thai aagta idiya? Naan tande aagta idini. Look at the excitement in me. Yaak beda? Dev, listen to me. Just listen to me. Magu bekadre naavu 4 varsha bit maadkobodu. ಆದರೆ ಸದ್ಯಕ್ಕೆ ನನಗೆ ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್. ಇಟ್ಸ್ ಮೈ ಕೆರಿಯರ್, ಮೈ ಆಂಬಿಷನ್. ನಾನು ಇದ್ರ ಕನಸು ಕಾಣ್ತಾ ಬಂದಿದ್ದೀನಿ ದೇವ್, ಅದು ಇವಾಗ ನನಸಾಗ್ತಿದೆ. ಅದನ್ನು ಹಾಳು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಪೂರ್ವಿ, ಲಿಸನ್ ಟು ಮೀ, ಈ ಪ್ರಾಜೆಕ್ಟಲ್ಲಿ ನಾನು ಇದ್ದೀನಿ, ರೈಟ್? ನಿನಗೆ ಯಾವುದೇ ರೀತಿಯಾದ ವರ್ಕ್ ಪ್ರೆಷರ್ ಬೀಳದೇ ಇರೋ ನಾನು ನೋಡ್ಕೊತೀನಿ. ಟ್ರಸ್ಟ್ ಮೀ. ಕಾಮ್ ಡೌನ್, ಕೂತ್ಕೊಂಡು ಪ್ಲೀಸ್ ಸಿಟ್ ಡೌನ್. ಲೆಟ್ಸ್ ಹ್ಯಾವ್ ದಿಸ್ ಚೈಲ್ಡ್. Please. Please, Purvi. Calm down. Kutkum. No. Please. No. Sit down. Let's have this child. Please. Please, Purvi. Devna Nambi. ನನ್ನ ಮಗುನ ಉಳಿಸ್ಕೊಂಡೆ. ವಾಟ್ ಇಸ್ ದಿಸ್ ಪೂರ್ವಿ? ಸರ್, ಐ ಆಮ್ ಸೋ ಸಾರಿ. ನಿಮಗೆ ಜವಾಬ್ದಾರಿನೇ ಅಲ್ವಾ? ಯು ಹ್ಯಾವ್ ನೋ ರೆಸ್ಪಾನ್ಸಿಬಿಲಿಟೀಸ್.
ಅದು ಆಗಲ್ಲ ಸರ್. ನೀವು ಮೆಟರ್ನಿಟಿ ಲೀವ್ ಅದು ಇದು ಅಂತ ಹೋದ್ರೆ ವಾಟ್ ಅಬೌಟ್ ಮೈ ಪ್ರಾಜೆಕ್ಟ್? ನಾನು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ನನ್ನ ಬಾಸ್ ನನ್ನ ಡ್ರೀಮ್ ಪ್ರಾಜೆಕ್ಟ್ನ ಬೇರೆಯವ್ರಿಗೆ ಕೊಡೋಕೆ ಮುಂದಾದ್ರು. ಆದರೆ ನಾನು ಆರ್ಗ್ಯೂ ಮಾಡಿ ಆ ಪ್ರಾಜೆಕ್ಟ್ ದೇವ್ ಕೈಗೆ ಸೇರೋ ಹಾಗೆ ಮಾಡಿದೆ. ಓಕೆ, ಐ ವಿಲ್ ಕನ್ಸಿಡರ್ ಯುವರ್ ಒಪಿನಿಯನ್. ದೇವ್ನ ಟೀಮ್ ಲೀಡರ್ ಆಗಿ ಅಪಾಯಿಂಟ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಹೌ ಹಿ ಟೇಕ್ಸ್ ದ ಟಾಸ್ಕ್. ನನ್ನ ಪೊಸಿಷನ್ನ ದೇವಕ್ಕೆ ಕೊಡಿಸಿ ನಾನು ಮನೆ ಸೇರಿಕೊಂಡೆ. ದೇವ್ ಹಗಲು ರಾತ್ರಿ ಕೆಲಸ ಕೆಲಸ ಅಂತ ಮನೆಗೆ ಬರೋದೇ ಕಮ್ಮಿ ಆಗೋಯ್ತು. ರಾತ್ರಿ ಯಾವಾಗಲೂ ಬರ್ತಿದ್ದ, ಬೆಳಗ್ಗೆ ಯಾವಾಗಲೂ ಹೊರಟೋಗಿರ್ತಿದ್ದ. ಕೇಳಿದ್ರೆ ಕೆಲಸ ಸ್ಟ್ರೆಸ್ಸು ಅದು ಇದು ಅಂತ ಕಾರಣ ಕೊಡ್ತಿದ್ದ. ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದ ದೇವ್. ನನ್ನನ್ನು ಚೆಕಪ್ಗೂ ಕರ್ಕೊಂಡು ಹೋಗ್ತಿರೋ ಅಷ್ಟು ಬ್ಯುಸಿ ಆಗೋದ. ನಿಮ್ಮ ಹಸ್ಬೆಂಡ್ ಎಲ್ಲಿ ಬಂದಿಲ್ವಾ? ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಅವನ್ನ ಮೀಟ್ ಮಾಡಿಸಿ. ಓಕೆ. ನನಗೆ ತುಂಬ ಅವಶ್ಯಕತೆ ಇದ್ದ ಸಂದರ್ಭದಲ್ಲೂ ದೇವ್ ನನ್ನನ್ನು ಒಂಟಿ ಮಾಡಿಬಿಟ್ಟ. ಒಂದಿನ ನನ್ನ ತಾಳ್ಮೆನೂ ಮೀರೋಯ್ತು. ಬೈ ಪೂರ್ವಿ. ದೇವ್, ಇವತ್ತು ನೀನು ಆಫೀಸ್ಗೆ ಹೋಗ್ಲೇಬೇಕಾ? ಅಫ್ಕೋರ್ಸ್, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಿನ್ಗೆ ಗೊತ್ತಲ್ವಾ? ನಿನ್ನ ಮೀಟಿಂಗ್ ಇಂತ ಇಂಪಾರ್ಟೆಂಟು ಇವತ್ತು ನನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು? ಡಾಕ್ಟರ್ ಎರಡೇ ದಿನ ಟೈಮ್ ಕೊಟ್ಟಿದ್ದಾರೆ. ದ ಪೇನ್ ಮೈಟ್ ಸ್ಟಾರ್ಟ್ ಎನಿ ಟೈಮ್. ನನಗೆ ತುಂಬ ಟೆನ್ಷನ್ ಆಗ್ತಿದೆ ದೇವ್. ಟೆನ್ಷನ್ ತೊಳಕ್ ಹೋಗ್ಬೇಡ, ಶಾರ್ಪ್ 2 ಗಂಟೆಗೆ ಐ ಆಮ್ ಗೋನ್ ಟು ಸೀ ಯು. ಬಾಯ್. ದೇವ್ ಮೇಲೆ ಅತಿಯಾದ ಸಿಟ್ಟು ಬರ್ತಾ ಇತ್ತು. ನನ್ನನ್ನು ಹುಚ್ಚಿನ ತರ ಪ್ರೀತಿಸ್ತಿದ್ದೋನು ಇವನೇನಾ ಅನ್ನೋ ಅನುಮಾನ ಕಾಡಕ್ಕೆ ಶುರುವಾಯಿತು. ಪೂರ್ವಿ, ನಿಮ್ಮ ಹಬ್ಬಿ ಇನ್ನು ಬರಲಿಲ್ಲ. ಪೂರ್ವಿ, ಅವ್ರಿ ಓಕೆ? ಯಾಕೆ ಬರಲಿಲ್ಲ? ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ವಾ. ಬರ್ತೀನಿ ಅಂತಾನೂ ಹೇಳಿದ್ದೆ, ಆದರೆ ಬರಲಿಲ್ಲ. ಪೂರ್ವಿ, ಅದೇನು ಸಾವಿರ ಸಾವಿರ ನೀ ತಿನ್ಸ್ಕೊಡ್ತೀಯ ದೇವ್, ಆದರೆ ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ದೆಮ್. ನಾನು ನಿನ್ನ ಮೇಲಿಟ್ಟಿದ್ದ ನಂಬಿಕೆ ಎಲ್ಲ ಚೂರ್ ಚೂರ್ ಆಗೋಯ್ತು. ಪ್ರೀತಿಸ್ದೋಳು ನಂಬ್ದೋಳು ಅನ್ನೋದನ್ನ ಬಿಡು. ಕೊನೆ ಪಕ್ಷ ನಾನೊಂದು ಒಂಟಿ ಹೆಣ್ಣು ಅನ್ನೋದಾದ್ರೂ ನಿನಗೆ ಮನ್ಸತ್ವ ಬೇಡ. ನಿನಗೆ ಮನುಷ್ಯತ್ವನೂ ಇಲ್ಲ. ಹೌ ಕ್ಯಾನ್ ಯು ಬಿ ಸೋ ಇನ್ಹ್ಯೂಮನ್ ದೇವ್? ಪ್ರತಿ ಕ್ಷಣ ನಿನ್ ಜೊತೇಲಿ ಇರ್ತೀನಿ ಅನ್ನೋ ನಿನ್ ಮಾತನ್ನ ನಂಬಿ ನಾನು ಈ ಮಗು ಉಳಿಸ್ಕೊಂಡೆ. ಒಂದೇ ಒಂದಿನ, ಒಂದೇ ಒಂದಿನ ನಾನಾದ್ರೂ ತಂದೆ ಅನ್ನೋ ಜವಾಬ್ದಾರಿನ ನಿಭಾಯಿಸಿದ್ದೇನೋ ನೀನು? ನನಗಿಂತ ನಿನಗೆ ನಿನ್ಗೆ ಆ ಕೆಲಸನೇ ಹೆಚ್ಚಾಗೋಯ್ತು. ಏ ಇಡಿಯಟ್, ಆ ಕೆಲಸ ನಾನು ನಿನಗೆ ಬಿಸಾಕಿರೋ ಭಿಕ್ಷೆ ಕಣ್ಣು. ಭಿಕ್ಷೆ ಹಾಕ್ದೋಳು ಅನ್ನೋ ಒಂದು ಸಣ್ಣ ಕೃತಜ್ಞತೆ ಕೂಡ ಇಲ್ಲ ನಿನ್ಗೆ?
ಇನ್ನು ನೀನ್ ಹೇಳೋದು ನಾನ್ ಕೇಳೋದು ಏನು ಉಳಿದಿಲ್ಲ. ಉಳಿದಿರೋದು ಒಂದೇ, ನಾವ್ ದೂರ ಆಗೋದು. ನಿನಗ ಹೆಸರು ಕರೆಯೋ ಯೋಗ್ಯತೆನೂ ಇಲ್ಲ. ನನ್ನ ನಿನ್ನ ಸಂಬಂಧ ಇವತ್ತಿಗೆ ಮುಗೀತು. ಓಕೆ ಪೂರ್ವಿ, ಪ್ಲೀಸ್. ಇನ್ನು ಮುಂದೆ ನನ್ನ ಹತ್ರ ಆಗ್ಲಿ ನನ್ನ ಮಗು ಹತ್ರ ಆಗ್ಲಿ ಬರೋ ಪ್ರಯತ್ನ ಮಾಡಿದ್ರೆ ನಾವ್ ಜೀವಂತವಾಗಿ ಉಳಿಯಲ್ಲ. ಹಸಿಯುತ್ತಿದೆ, ನಂಗೆ ತಿನ್ನಕ್ಕೇನಾದ್ರೂ ಕೊಡು. ಎಂತ ಮಗ, ಪ್ಲೀಸ್ ಮಾ, ನಂಗೆ ಹಸಿಯುತ್ತಿದೆ, ನಂಗೆ ತಿನ್ನಕ್ಕೇನಾದ್ರೂ ಕೊಡು. ಬಂದೆ, ಒಬ್ಬರೇ ಬಂದ್ಯಾ ಪೂರ್ವಿ? ಪ್ಲೀಸ್, ನಂಗೆ ಹಸಿಯುತ್ತಿದೆ. ತರ್ತೀನಿ. ನೀನು ನನಗೆ ಅನ್ಯಾಯ ಮಾಡ್ತಿದ್ದೀಯ. ಹೆಣ್ಣು ಜಾತಿಯೇ ಹೀಗೆ ಅಲ್ಲ. ಪೂರ್ವಿ ನಮ್ಮ ಮಗಳಲ್ಲವಾ? ಇವಳಲ್ಲ, ನನ್ನ ಮಗಳು. ಅಪ್ಪ ಬೆಂಗಳೂರಿನಲ್ಲಿ ದೊಡ್ಡ ಕೆಲಸ ಸಿಕ್ಕಿದೆ ಅಂತ ಹೋದವಳು ಹೋಗೇ ಬಿಟ್ಟು. ಬಹಳ ದಿನ ಆದ್ಮೇಲೆ ಗೊತ್ತಾಯ್ತು ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ. ನಾನು ನೀನು ಹೋಗಿ ನೋಡಿ ಬಂದಿದ್ವಲ್ಲ ಕಡೆ ಸರ್ತಿ. ಸತ್ತಿರೋಳು ಹೇಗೆ ಬದುಕಿ ಬರೋಕ್ ಸಾಧ್ಯ ಸರೋಜ? ನೋಡಮ್ಮ, ನೀನು ಯಾರು ಏನು ನನಗೆ ಗೊತ್ತಿಲ್ಲ. ನನ್ನ ಮಗಳ ಹಾಗಿದ್ದ ಮಾತ್ರಕ್ಕೆ ನೀನು ನನ್ನ ಮಗಳಲ್ಲ. ದಯವಿಟ್ಟು ಇಲ್ಲಿಂದ ಹೊರಡು ಸರೋಜ. ಇನ್ನೊಂದು ಕ್ಷಣ ಅವಳು ಇಲ್ಲಿದ್ರೆ ನೀನು 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 ವಿಧವೆ ಆಗ್ತೀಯ. ನಾನು ಆಲ್ರೆಡಿ ಸತ್ತಿದ್ದೀನಿ ನಿಜ. ಪಾಡಿದ ಮಾತುಗಳಿಂದ ಬೇಸತ್ತು ವಾಪಸ್ ಬರ್ಬೇಕಾದ್ರೆ ನನಗ್ ಪೇನ್ ಶುರುವಾಯ್ತು. ಕಣ್ಣು ಮಂಜಾಯ್ತು, ತಲೆ ತಿರುಗಿ ನನಗೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಕಣ್ಬಿಟ್ಟಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ನನ್ನ ಕೈಲಿ ಮಗು ಇತ್ತು. ಅಲ್ಲಿಂದ ನನ್ನ ಜೀವನ ಬೇರೆನೇ ತಿರುವು ಪಡಿತು. ಪದೇ ಪದೇ ನನಗೆ ಹಳೆ ನೆನಪುಗಳು ಕಾಡೋಕ್ ಶುರುವಾಯ್ತು. ಮಗು ಬೆಳೀತಾ ಹೋಯ್ತು. ನನ್ನ ಯೋಚನೆಯಲ್ಲಿ ಮಗು ಕಡೆ ಸರಿಯಾಗಿ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ಒಂದಿನ ನನ್ನ ಮಗ ನನ್ನ ಕಣ್ಣೆದುರಿಗೆ ನೀರಿಗೆ ಬಿದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಆಗ ಡಿಸೈಡ್ ಮಾಡಿದೆ ನನ್ನಿಂದ ನನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅವನನ್ನ ಊಟಿ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ದೆ. ಹೊಸ ಜೀವನ ಆರಂಭ ಮಾಡಿದೆ. ಹೊಸ ಕಂಪ್ನಿಗೆ ಸೇರಿಕೊಂಡು ಫಾಸ್ಟಾಗಿ ಎತ್ತರಕ್ಕೆ ಬೆಳೆದೆ. ಆದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬ ಕೆಳಗೆ ಹೋದೆ. ನನ್ನ ಪಾಸ್ಟು ನನ್ನ ಪ್ರೆಸೆಂಟ್ನ ಹಾಳು ಮಾಡ್ತಾ ಇತ್ತು. ಅದರಿಂದ ನಾನು ಡಿಪ್ರೆಷನ್ಗೆ ಹೋದೆ. ಒಂದಿನ ದಿಢೀರಂತ ಸಾಯೋ ನಿರ್ಧಾರ ಮಾಡಿದೆ. ಮುಂದಿನದೆಲ್ಲ ನಿಮಗೆ ಗೊತ್ತಿದೆ. ಜೀವನದಲ್ಲಿ ನಾವು ಅನ್ಕೊಂಡ ಹಾಗೆ ಏನು ನಡೆಯಲ್ಲ ಅನ್ನೋದು ಸತ್ಯ ಕಾಣೋಬಡಿ. ಎಲ್ಲರಿಂದ ದೂರ ಆಗಿ ಒಂಟಿಯಾಗಿ ಬದುಕ್ತಿರೋ ಧ್ರುವತಾರೆ ಕಾಣೋ ಅವರು. ಆ ಧ್ರುವತಾರೆಗೆ ನಾನು ಆಕಾಶ ಆಗಬೇಕು ಅಂದ್ಕೊಂಡಿದ್ದೀನಿ. ಯಾಕಪ್ಪ, ಹುಚ್ಚತನ ಅನ್ಸುತ್ತಾ? ಯಾಕೋ ಹಾಗನ್ಸುತ್ತೆ. ಅಲ್ಲ ಕಣೋ, ನಾನು ಇಷ್ಟು ವರ್ಷ ಏನಪ್ಪ ಕನಸು ಕಾಣ್ತಾ ಇದ್ದೆ? ನಾನೊಂದು ಮುದ್ದಾಗಿರೋ ಸುಂದರವಾಗಿರೋ ಹುಡುಗಿನ ಇಷ್ಟಪಟ್ಟು ಮದುವೆ ಆಗಬೇಕು, ಒಂದು ಮುದ್ದಾದ ಮಗು ಪಡಿಬೇಕು, ನನ್ನ ಹೆಂಡತಿ ತಂದೆ ತಾಯಿಯಲ್ಲೇ ನಾನು ನನ್ನ ತಂದೆ ತಾಯಿನ ಕಾಣಬೇಕು, ಇವೇ ತಾನೇ?
ನಾನು ಪೂರ್ವಿನ ಮದುವೆ ಆಗೋದ್ರಿಂದ ನನ್ನ ಎಲ್ಲ ಆಸೆಗಳು ಈಡೇರುತ್ತೆ. ಅದರಲ್ಲೂ ಪೂರ್ವಿ ಲೈಫ್ನ ನನಗಿಂತ ಹೆಚ್ಚಿಗೆ ನೋಡಿದ್ದಾರೆ. ನಾನು ಅವ್ರನ್ನ ಮದುವೆ ಆಗೋದ್ರಿಂದ ಅವ್ರ ಗೈಡೆನ್ಸ್ ತಗೊಂಡು ನಮ್ಮ ಸಂಸಾರನ ಸಕ್ಸಸ್ಫುಲ್ ಆಗಿ ಮಾಡ್ಕೋಬೋದಲ್ವಾ? Hello. Hello, Purvi. I just got an email from Stevens, our project head. He resigned the company. So get ready to fly to UK as soon as possible. But all of a sudden, adhege. Well, if you don't want to fly, Maria is all ready to fly. No. Nan haganlilla. This project is my future, Vikrant. Well then, pack your bags, get ready to fly. Thank you. Akash. Thank you so much. Nan giddidu ond dottu tension kammi aitu. Inta sann vishayakkella yak madam tension tagothira? Nimma maganna swalpa dina nodkolodu yen dottu kelsana? Nan nodkotini. Nodidya Sani? Nan ninge helila? Akash ninna tumbha chanagi nodkotare. Neen yen kelidru kodustare. Okay? Nam prince helidare. Don't get along with strangers anta. Are Sani? ಆಕಾಶ್ ಬೇರೆ ಯಾರು ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ಸೋ ವಾಟ್, ನೀನ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಆದ್ರೆ ನನಗಲ್ವಲ್ಲ. ಐ ಡೋಂಟ್ ಲೈಕ್ ಹಿಮ್. ನೋಡು ಸನಿ, ಈಗ ಮಮ್ಮಿ ಈ ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡಿ ಒಂದ್ ದೊಡ್ಡ ಹೆಸರು ಮಾಡೋದು ನಿನ್ಗೆ ಇಷ್ಟ ಅಲ್ವಾ? ಸ್ವಲ್ಪ ದಿನ ಅಷ್ಟೇ, ಬೇಗ ಬಂದ್ಬಿಡ್ತೀನಿ ಆಯ್ತಾ? ಅಕಸ್ಮಾತ್ ಇವ್ರೇನಾದ್ರೂ ನಿನಗೆ ಬೇಜಾರು ಮಾಡಿದ್ರೆ ನನಗೆ ಫೋನ್ ಮಾಡು, ನಾನು ಟಕ್ ಅಂತ ವಾಪಸ್ ಬಂದು ಇವ್ರನ್ನ ವಿಚಾರಿಸ್ಕೋತೀನಿ. ಓಕೆ? ಓಕೆ. ಗುಡ್ ಬಾಯ್. ಇನ್ನೇನು ಏನಾದರೂ ಬೇಕಾ ಪುಟ್ಟ? ಹಲೋ, ಯಾ ಮಿಶ್ರಾ? ಐ ಆಮ್ ಜಸ್ಟ್ ಔಟ್ಸೈಡ್ ದ ರೆಸ್ಟೋರೆಂಟ್, ಕಮ್ ಫಾಸ್ಟ್. ಓ ಯಾ, ಬಂದೆ ಬಂದೆ, ಟೂ ಮಿನಿಟ್ಸ್. ಕ್ಯಾಬ್ ಬಂದೆ. ಓ ಬಂದ್ರಾ? ಭುವಿ ಕಮ್. ನಡೆಯೋ ಪುಟ್ಟ. ಭುವಿ ಬಿ ಅ ಗುಡ್ ಬಾಯ್, ಗಲಾಟೆ ಮಾಡಂಗಿಲ್ಲ. ಆಕಾಶ್ ತುಂಬಾ ಒಳ್ಳೆಯವರು ಆ್ಯಂಡ್ ಹೀಸ್ ಅ ಗುಡ್ ಫ್ರೆಂಡ್. ಓಕೆ? ಓಕೆ ಮಮ್ಮಿ. Sunny, mommy will miss you and mommy loves you. Okay? Me too. Thank you so much, Akash. Bhuvan is my everything. Please take care of him. Don't worry, madam. Na nodkotini. All the best. Have a safe flight. Thank you. Bye. Bye. Hi, Mishra. Hi, Purvi. Bye-bye. ಎಲ್ಲ ಹೊರಟೋಗಿದ್ದೆ. ನನ್ನ ಮಮ್ಮಿ ಹತ್ರ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಬಿಲ್ಡಪ್ ತಗೊಂಡಿದ್ದಲ್ಲ, ನನ್ನ ಯಾವ ಲೆವೆಲ್ ಚೆನ್ನಾಗಿ ನೋಡ್ಕೊಂತ ಅಂತ ಟೆಸ್ಟ್ ಮಾಡ್ದೆ. ಫಸ್ಟ್ ಸೀನ್ ಫ್ಲಾಪ್. ಏಯ್, ಟಾರ್ಚರ್ ಕೊಟ್ಟಿದ್ದು ಅಲ್ದೆ ನಿನ್ನ ಇರಿಟೇಷನ್ ಮಾತುಗಳು ಬೇರೆನಾ? ಬಾ ಕೂತ್ಕೋ. ಇದೇನಿದು ಬೊಂಬೆ? ಅದು ಬೊಂಬೆ ಅಲ್ಲ ಕಣೋ,
ನನ್ನ ಬಡಿ ಬಡ್ಡಿನೋ ಚಡ್ಡಿನೋ ನನಗೇನು. ಏನಿ ಕಾರಲ್ಲಿ ಏಸಿನೂ ಇಲ್ಲ, ಏರ್ ಬ್ಯಾಗು ಇಲ್ಲ, ಡ್ರೈವ್ ಸೇಫ್. ಸರಿ ಹೋಯ್ತು. ಇದೆ ನಮ್ಮ ವಾಸಸ್ಥಾನ. ಹೇಗಿದೆ? ಇದು ವಾಸಸ್ಥಾನನಾ? ಆಫ್ ಕೋರ್ಸ್. ವೇರ್ ಆರ್ ಕಿಡ್ಸ್? ಕಿಡ್ಸಾ? ಮತ್ತೆ ಡೇಕೇರಲ್ಲಿ ಕಿಡ್ಸ್ ಇರಲ್ವಾ? ಓ, ಅರ್ಥ ಆಯ್ತು. ಈಗಷ್ಟೇ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ, ತಾವೇ ಫಸ್ಟ್ ಅಡ್ಮಿಷನ್. ಬನ್ನಿ ಸರ್. ನೀವೇ ದೇವ್ರು. ತಾವ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ರೆ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ. ಓಕೆನಾ? ಹಲೋ, ಈ ಟ್ಯಾಬ್ ಬಾತ್ರೂಮ್ಗೆ ಬೇಕಾ? ಬೇಡ ಅಲ್ಲ. ಸಾರಿ ಬಡಿ, ಭುವನ್ ನಿನ್ನ ಹಿಂದ್ಗಡೆ ಸೀಟ್ ಗೆಸ್ದಾಗ ನಂಗ್ ತುಂಬಾ ಹರ್ಟ್ ಆಯ್ತು. ಆದ್ರೆ ಏನ್ ಮಾಡೋದು, ನಮ್ಮಿಬ್ರ ಸಂಬಂಧನ ಅವನ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋ ಏಜ್ ಅಲ್ಲ ಅವಂದು. ಹಾಗಂತ ನೀನ್ ಬೇಜಾರ್ ಮಾಡ್ಕೋಬೇಡಪ್ಪ, ಗುಡ್ ಬಾಯ್ ಅಲ್ಲ. ಅವ್ರ ಬಡಿ ಇಸ್ ಭುವಿ, ವೇಕಪ್, ಬೆಳಗಾಯ್ತು ಹೇಳು. ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ವಾರ್ಡನ್ ಕಾಟ, ಇಲ್ಲಿ ನೋಡಿದ್ರೆ ನಿಮ್ ಕಾಟ. ಹೀಗೆ ನಾನು ಏನ್ ಮಾಡ್ಲಿ? ತಾವೇನು ಮಾಡ್ಬೇಡಿ ಸರ್, ಗಂಟೆ 8 ಆಯ್ತು, ಎದ್ ಫ್ರೆಶ್ ಆಗಿ. ಫ್ರೆಶ್ ಆಗಿ ನಾನು ನಿಮ್ ಸ್ಕೂಲ್ ಗೆ ಹೋಗಬೇಕು. ಒಂದ್ ಒಳ್ಳೆ ಕತೆ ಆಯ್ತಲ್ಲ, ನಾನು ಶಾಪ್ ಗೆ ಹೋಗ್ಬೇಕು. ಪ್ಲೀಸ್ ಬೇಗ ಎದ್ದು ರೆಡಿ ಆಗಿ ಸರ್. ಯಾಕ ಹೇಳು, ಅದನ್ನು ತೊಳೆದು ಬಿಡ್ತೀನಿ. ನನಗೂ ಕೈ ಎಡ್ಕುತ್ತೆ. ಓಹೋ, ಬನ್ನಿ ಸರ್ ಬನ್ನಿ. ಇಷ್ಟು ದಿನ ನಾನು ಏನ್ ಮಾಡ್ತಿದ್ನೋ ಅದನ್ನೇ ಟಿಫನ್ ಅನ್ಕೊಂಡು ತಿಂತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಪರ್ಫೆಕ್ಟ್ ಆಗಿ ಅಡುಗೆ ಮಾಡಿದ್ದೀನಿ ನಿನಗೋಸ್ಕರ. ಬ್ಯಾಚುಲರ್ ಬಿರಿಯಾನಿ ಜಮಾಯಿಸು. ದಿನಾ ಬೋರ್ಡಿಂಗ್ ಸ್ಕೂಲಲ್ಲೂ ಇದೇ ರೀತಿ ತಿಂಡಿ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ಯಾಲ. ಯಾಕಪ್ಪ? ಮನುಷ್ಯರು ಇದನ್ನ ಯಾರು ತಿಂತಾರ ಡ್ಯೂಡ್? ಇದನ್ನ ತಿಂದ್ರೆ ಮೂರತ್ತು ಊಟ ಸೇರಲ್ಲ. ಸೋ ನೀನ್ ಇವಾಗ ಇದನ್ ತಿನ್ನಲ್ಲ? ನೋ, ಐ ವಿಲ್ ಹ್ಯಾವ್ ಪಿಜ್ಜಾ ಔಟ್ ಸೈಡ್. ಪಿಜ್ಜಾ? ಯೆಸ್. ಹೇಗಪ್ಪ ಇವನ್ ಜೊತೆ ಹೇಗದು? ಗುಡ್ ಮಾರ್ನಿಂಗ್ ಸರ್, ಏನ್ ಕೊಡ್ಲಿ? ಈ ಬಿಲ್ಡಿಂಗ್ ಬೇಕು ಕೊಡ್ತೀರಾ? ತಿನ್ನೋಕೆ ಏನ್ ಬೇಕು ಅಂತ ಕೇಳ್ರಿ. ಸಾರಿ ಸರ್, ತಿನ್ನಕ್ಕೆ ಏನ್ ಕೊಡ್ಲಿ? ಇದೊಂದು ಬರ್ಗರ್. ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ನಾನು ಹೇಳ್ತೀನಿ ಇರೋ. ಗೆಟ್ ಮೀ ಒನ್ ಮಾರ್ಗರೀಟಾ ವಿತ್ ಲಾಟ್ಸ್ ಆಫ್ ಪೆಪ್ಪರೋನಿ, ಬ್ಲ್ಯಾಕ್ ಆಲಿವ್ಸ್, ಎಕ್ಸ್ಟ್ರಾ ಚೀಸ್ ಅಂಡ್ ಪಾಸ್ತಾ. ತಗೋ ಬನ್ನಿ. ಓ, ನನಗೇನು ಬೇಡ. ಇದೆಲ್ಲ ನಿಂಗಲ್ಲ, ನನಗೆ. ಆಗ್ಲೇ ನಿನ್ನ ಹೋಟೆಲಿ ಉಪ್ಪಿಟ್ಟು ಕಾಂಕ್ರೀಟ್ ಆಗಿರುತ್ತೆ. ಬೇಕಿದ್ರೆ ಒಂದು ಗ್ಲಾಸ್ ನೀರು ಕುಡಿ, ಕ್ಯೂರಿಂಗ್ ಆಗುತ್ತೆ. ಹಂಗೆ ಒಂದು ಗ್ಲಾಸ್ ನೀರು. ಏನು ಬೇಡ, ಬಿಲ್ ಕೊಟ್ಟು.
ಕೊಡಿ ಸಾಕು ಸರ್ ಬಿಲ್ ಜೀವನದಲ್ಲಿ ಏನಾದರೂ ಪಡ್ಕೋಬೇಕು ಅಂದ್ರೆ ಏನಾದರೂ ಕಳ್ಕೋಬೇಕು ಇರ್ಲಾರ್ದವ್ರು ಇರ್ಬೇ ಬಿಟ್ಕೊಂಡ್ರು ಅಂತಲ್ಲ ಇದೇ ಇರ್ಬೇಕು ಬೆಳಗ್ ಬೆಳಗ್ಗೆನೆ ಪಿಜ್ಜಾ ಅದು ಇದು ಅಂತ 100 ರೂಪಾಯಿ ಖರ್ಚು ಮಾಡಿಸಿ ಇಲ್ಲಿ ಬಂದು ಕೂತ್ಕೊಂಡು ಎಸ್ ಎಸ್ ಅಂತ ಗೇಮ್ ಆಡ್ತಾ ಇದ್ದಾನೆ ಕಸ್ಟಮರ್ಸ್ ಬೇರೆ ಇಲ್ಲ ಏನ್ ಡ್ಯೂಡ್ ನನ್ನ ಬಗ್ಗೆನೇ ಏನೋ ಹೇಳ್ತಿರೋಗಿದೆ ಪರವಾಗಿಲ್ಲ ಗೇಮ್ ಆಡ್ತಿದ್ರು ಅಲರ್ಟ್ ಆಗಿದ್ದಾನೆ ಏನು ಇಲ್ಲ ಕಣ ಯಾರು ಕಸ್ಟಮರ್ಸ್ ಬರ್ಲಿಲ್ವಲ್ಲ ಯೋಚನೆ ಮಾಡ್ತಿದ್ದೆ ಅಷ್ಟೇ ನೀನು ಹಣ ಹೊಡಿಬೇಕಾದ್ರೆ ಗೊತ್ತಾಯ್ತು ಬಿಡು ಏನು ಏನಿಲ್ಲ ಕಸ್ಟಮರ್ಸ್ ಬಂದ್ರು ಅಂದ್ರೆ ಬನ್ನಿ ಸರ್ ಪ್ಲೀಸ್ ಯಾವ ಬೊಂಬೆ ಕೊಡ್ಲಿ ನಿಮಗೆ ಲಂಬರ್ಗಿನಿ ಲೋಟಸ್ ಫೆರಾರಿ ಮಿನಿಯೇಚರ್ ತೋರಿಸಿರಾ ಹ್ಮ್ ತಗೊಳ್ಳಿ ಸರ್ ಇದೆ ಅಲ್ವಾ ಇದೆಲ್ಲ ರೀ ಇದು ತಗೊಳ್ಳಿ ಸರ್ ಹೇಗಿದೆ ಸರ್ ಇದು ಅಲ್ಲ ರೀ ಇದು ಅಲ್ವಾ ಸರ್ ಇದು ತಗೊಳ್ಳಿ ಸರ್ ಇದೆ ಅಲ್ವಾ ಸರ್ ರೀ ಇವು ಜಾತ್ರೆ ಕಾರ್ಡ್ಸ್ ರೀ ನಾನು ಕೇಳಿದ್ದು ಮಿನಿಯೇಚರ್ಸ್ ಎಕ್ಸಾಕ್ಟ್ ಒರಿಜಿನಲ್ ಕಾರ್ಡ್ ತರ ಇರುತ್ತೆ ಏನ್ರಿ ಕಸ್ಟಮರ್ಸ್ ನ ಈ ತರ ಹ್ಯಾಂಡಲ್ ಮಾಡೋದು ಅಂಗಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದೀರಾ ಆಡ್ಸ್ ನೋಡಂತ ನೀವು ಆಡಿಸ್ತಾ ಇರೋದು ಕಸ್ಟಮರ್ಸ್ ನ ಬೇರೆ ಕೊಡ್ತೀನಿ ಬನ್ನಿ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸರ್ ಹೋಗಯ್ಯ ಲೋ ಏನಲ್ಲೋ ಬಂದಿದ್ದು ಒಂದು ಕಸ್ಟಮರ್ ನು ಹಾಳು ಮಾಡ್ಬಿಟ್ಟಿಯಲ್ಲ ಹಲೋ ಆಕಾಶ್ ಹಾಯ್ ಮೇಡಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಭುವನ್ ಹೇಗಿದ್ದಾನೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ನನ್ ಬಿಟ್ಟು ಇರೋದೇ ಇಲ್ಲ ಅಂತಾನೆ ಓಕೆ ಈಗೆಲ್ಲಿದ್ದಾನೆ ಇಲ್ಲ ಟಿವಿ ನೋಡ್ತಿದ್ದಾನೆ ಕೊಡ್ತೀನಿ ಮಾತಾಡಿ ಕಂದಾ ಭುವನ್ ನಿಮ್ಮಮ್ಮ ಫೋನ್ ಮಾಡಿದ್ದಾರೆ ಮಾತಾಡೋ ಹೇಗಿದ್ಯ ಚಿನ್ನ ಐ ಆಮ್ ಫೈನ್ ಮಮ್ ಯು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತಿಲ್ಲ ಹಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅದಕ್ಕೆ ತಾನೇ ನೀನು ಅವ್ರ ಜೊತೆ ಬಿಟ್ಟಿರೋದು ನಿಜ ಮಾಮ್ ನಿಮ್ ಫ್ರೆಂಡ್ ಗೆ ಮೂರತ್ತು ನನ್ನ ಹೇಗ್ ಖುಷಿಯಾಗಿಡೋದು ಅನ್ನೋದೇ ಚಿಂತೆ ನನಗ್ ಬೋರ್ ಆಗ್ಬಾರ್ದು ಅಂತ ನಾಳೆ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ ಶೋಲಿ ಸೋ ನೈಸ್ ಆಫ್ ಹಿಮ್ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಯುವರ್ ಪ್ರೆಸೆಂಟೇಷನ್ ಇಸ್ ರೆಡಿ ಓಕೆ ಓಕೆ ಜಸ್ಟ್ ಗಿವ್ ಮೀ ಅ ಮಿನಿಟ್ ಯಾ ಓಕೆ ಆಲ್ರೈಟ್ ಭುವನ್ ಆಮೇಲೆ ಮಮ್ಮಿ ನಿನಗೆ ವಿಡಿಯೋ ಕಾಲ್ ಮಾಡ್ತಾರೆ ಓಕೆ ನಾನು ಈ ಮೀಟಿಂಗ್ ಹೋಗಬೇಕು ಆಮೇಲೆ ಫೋನ್ ಮಾಡ್ತೀನಿ ಓಕೆ ಮ್ಯಾಮ್ ಬೈ ಬೈ ಡ್ರಾಮಾ ಜೂನಿಯರ್ ನನ್ನ ಮಗ ಏನ್ ಡೌ ಮಾಡ್ತೀಯ ನಾನು ನಿಮಗೆ ಮಾಡ್ತೀನಿ ಥ್ಯಾಂಕ್ ಯು ಡ್ಯೂಡ್ ಬೇಡಪ್ಪ ನಾನು ಬರಲ್ಲ ನೀನು ಹೋಗು ಬೇಡ ಕಣೋ ನನಗೆ ಬೇಡ ಆಗಲ್ಲ ಬನ್ನಿ 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 ಸ್ವಾಮಿ ಹೆದರ್ಕೋಬೇಡಿ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಅಯ್ಯೋ ಬಂದ್ರೆ ಮಕ್ಕಳೇ ಎದುರಲ್ಲ ನೀವೇನು ಹೆದರ್ತೀರಾ ಸರ್ಕೊಳಪ್ಪ ಸರ್ಕೋ ಕೂತ್ಕೊಳ್ಳಿ ಹಂಗೆ ಈಗ ನಿಧಾನ ಕೇಳ್ಕೊಳ್ಳಿ ಸ್ವಲ್ಪ ಅದನ್ ಕಳಿ ರೀ ಇವತ್ತು ನಮ್ಮ ಮೊಮ್ಮಗಳಿಂದ ನಾವಿಬ್ರು ಮಕ್ಕಳ ತರನೇ ಆಗ್ಬಿಡಿದೀವಲ್ಲ ಅಯ್ಯೋ ನೀನ್ ಇರ್ಬೇಕಾದ್ರೆ ನಮ್ಗೆ ನಮ್ಮ ಭಯ ಓಡಿ ಆಂಡ್ಲೋ ಕಾಲಕ್ಕೆ ಬಿದ್ಬಿಡ್ತೀನಿ ದಯವಿಟ್ಟು ನನ್ನ ಬಿಟ್ಬಿಡಪ್ಪ ಲೋ ನನ್ಗಿದೆಲ್ಲ ಇಷ್ಟ ಆಗಲ್ಲ ಕಣೋ ಅಲ್ಲಪ್ಪ ಸಂತೆಗೆ ಬಂದ ಮೇಲೆ ಮಕ್ಕಳಿಗೆ ಬತಾಸ್ ಕೊಡ್ಸಕ್ ಆಗಲ್ಲ ಅಂತ ಹೇಳಕ್ ಆತ ಆ ಹುಡುಗನೆ ಬಿಡಲ್ಲ ಜೊತೆಗೆ ಯಾರು ಇರ್ಬೇಕು ಹೋಗು ಅಲ್ಲ ಅಂಕಲ್ ನನ್ಗಿದೆಲ್ಲ ಕಷ್ಟ ಆಗತ್ತೆ ಹೇಗ ಹೋಗ್ಲಿ ಮಕ್ಕಳು ಬಂದಿರೋದೇ ಎಂಜಾಯ್ ಮಾಡಕ್ಕೆ ಅಲ್ವಾ ನಮ್ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗುತ್ತಾ ನಡಿ ಕರ್ಕೊಂಡು ನಡಿ ಆಡ್ಸು ಸಹವಾಸ ಮಾಡಿ ಯಾರ್ಯಾರ ಕೈಲೋ ಬುದ್ಧಿ ಹೇಳ್ಸ್ಕೊಳಂಗಾಯ್ತು ಬಾರೋ ಬಾ ಆಡ್ಬಿಡು ಬಾ
ಸರಿ ಸರಿ, ಮುಂದಿನ ವಾರ ನನ್ನ ಮೊಮ್ಮಗಳು ಬರ್ತಾರೆ, ದಯವಿಟ್ಟು ನೀವು ಬರಬೇಕು, ಇವನನ್ನು ಕರ್ಕೊಂಡ್ ಬರ್ಬೇಕು. ದಿಸ್ ಇಸ್ ಮೈ ಕಾರ್ಡ್. ಅಯ್ಯೋ, ನೀನ್ ಬರೋದೇ ತುಂಬಾ ಹೆಚ್ಚಪ್ಪ, ಇವನ್ ಬರೀ ಚೂಟಿ ಅಲ್ಲ, ವೆರಿ ನಾಟಿ ಫೆಲೋ. ಓಕೆ ಓಕೆ, ದೆನ್ ಪ್ಲೀಸ್ ಕಮ್. ಬೈ ಸರ್. ಬೈ ಶಿವಾನಿ, ಸೀ ಯು ಆನ್ ಯುವರ್ ಬರ್ತ್ಡೇ. ಬೈ ಭುವನ್. ಭುವಿ ಬಾ, ಹೋಗೋಣ ಬಾ, ಬಾ ಹತ್ತು. ನಿನ್ನೆ ನೀನ್ ಕೊಟ್ಟಿದ್ ಕೆಲ್ಸಕ್ಕೆ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ಸಹವಾಸ ಬೇಡ. ಓ ಗಾಡ್, ಮೊಬೈಲ್ ಬಿಟ್ಟು ಬಂದ್ಬಿಡಿದೀನಿ, ಒಂದ್ ನಿಮಿಷ ಇರು ತಂದೆ. ಸರಿ, ಇಲ್ಲ ಇರು. Are you okay? Dude. Oh, no aagtidya? Gaayadre no aagde nin khushi aagutta. Innon 2 days kano vaasi aagibidutte. Nindenappa bandaid alli vaasi aagibidutte. Nan kar gaayana hegappa vaasi madodu? Garage ig bitre vaasi mad kalustare. Really? Nanage id gotte irlilla kano. ನಿನ್ನಿಂದನೇ ನನಗೆ ಗೊತ್ತಾಗಿದ್ದು. ಹೌ ಸ್ವೀಟ್. ಒನ್ ಮಿನಿಟ್. ಓಹೋ, ಹಾಯ್ ಮೇಡಮ್. ಹಾಯ್ ಆಕಾಶ್. ವಾಟ್ ಅ ಸರ್ಪ್ರೈಸ್. ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಮೇಡಮ್, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ರಿಯಲಿ, ವಾಟ್ ಅ ಕೋಇನ್ಸಿಡೆನ್ಸ್. ಸೋ ಭುವಿ ಹೇಗಿದ್ದಾನೆ? ಈಸಿ ಗೆಟಿಂಗ್ ಅಲಾಂಗ್ ವಿತ್ ಯು? ಅಯ್ಯೋ, ಫಸ್ಟ್ ಕ್ಲಾಸ್ ಆಗಿದ್ದಾನೆ ಮೇಡಮ್. ನಾನಂತೂ ಅವನ್ನ ತುಂಬಾ ಜೋಪಾನವಾಗಿ ನೋಡ್ಕೋತಿದ್ದೀನಿ. ಸೋ ನೈಸ್ ಆಫ್ ಯು ಆಕಾಶ್. ಭುವಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಅದು ಮೇಡಮ್, ಅದು ಇಲ್ಲೇ ಅವನು ಟಾಯ್ಲೆಟ್ಗೆ ಹೋಗಿದ್ದಾನೆ. ಟಾಯ್ಲೆಟ್ಗೆ ಭುವನ್ ಕಂದ, ನೀನ್ ಯಾವ ಗ್ಯಾಪ್ ಅಲ್ಲಿ ಬಂದು ತಗೊಳಮ್ಮ, ಯಾರು ಫೋನ್ ಮಾಡಿದಾರ ನೋಡು. ಹಾಯ್ ಮಾಮ್. ಭುವಿ, ಹಣೆ ಮೇಲೆ ಏನದು ಗಾಯ? ಮಾಮ್, ಅದು ಕಾರ್ ಆಕ್ಸಿಡೆಂಟ್. ಬಿಡ, ವಾಟ್ ಕಾರ್ ಆಕ್ಸಿಡೆಂಟ್? ಮೇಡಮ್, ಅದ್ ಏನಾಯ್ತು ಅಂದ್ರೆ. ಆಕಾಶ್, ಜಸ್ಟ್ ಸ್ಟಾಪ್ ಇಟ್. ಭುವಿಗೆ ಪೆಟ್ಟಾಗಿರೋ ವಿಷಯನ ಮುಚ್ಚಿಟ್ಟು ಅವ್ನು ತುಂಬಾ ಚೆನ್ನಾಗಿದ್ದಾನೆ, ನೀವು ಅವನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂತ ಸುಳ್ಳು ಹೇಳ್ತೀರಾ? ಮೇಡಮ್ ಪ್ಲೀಸ್, ನನ್ ಮಾತ್ ಕೇಳಿ, ಒಂದೇ ಒಂದ್ ನಿಮಿಷ, ಆಮೇಲೆ ನೀವ್ ಏನ್ ಬೇಕಾದ್ರೂ ಮಾತಾಡಿ. ಮೇಡಮ್, ಜಿ ಆರ್ ಎಸ್ ಇಂದ ಮನೆಗೆ ಬರ್ಬೇಕಾದ್ರೆ ರೋಡ್ ಮುಚ್ಚೋಗೋಷ್ಟು ಮಳೆ. ಬೆಂಗಳೂರಲ್ಲಿ ರೋಡ್ ನೋಡ್ಕೊಂಡು ಓಡಿಸ್ಬೇಕಾದ್ರೇನೆ ಗುಂಡಿಗಳು ಕಾಣಿಸಲ್ಲ, ಅಂತದ್ರಲ್ಲಿ ರೋಡೇ ನೀರಲ್ಲಿ ಮುಳುಗಿದ್ದಾಗ ಏನ್ ಮೇಡಮ್ ಕಾಣಿಸುತ್ತೆ? ಗಾಡಿ ಗುಂಡಿಗೆ ಬಿತ್ತು, ಆ ಜರ್ಕಲ್ಲಿ ಭುವನ್ ಹಣೆಗೆ ಸ್ವಲ್ಪ ಪೆಟ್ಟಾಯ್ತು. ಇಷ್ಟೇ ಮೇಡಮ್ ನಡೆದಿದ್ದು, ಈ ತಪ್ಪಿಗೆಲ್ಲ ಜವಾಬ್ದಾರಿ ನಾನೇ ಮೇಡಮ್. ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ ಮುಂದೆ ಇಂಥ ತಪ್ಪು ನಡೆಯಲ್ಲ. ರಿಯಲಿ ಸಾರಿ ಆಕಾಶ್, ಆಕ್ಸಿಡೆಂಟ್ ಆಗೋಯ್ತು ಅನ್ನೋ ಒಂದು ಗಾಬರಿಯಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ ಮೇಡಮ್, ನಿಮ್ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ಸನ್ನಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಹಾ. ಭುವಿ,
I love you so much and I miss you, okay? Mwah. Bye, Mom. Love you. Bye. Dude, ನೀನು ಒಬ್ಬನೇ ತಿಂಡಿ ತಿಂತಿದ್ಯಲ್ಲ ನನಗಿಲ್ವಾ ಇದು ಉಪ್ಪಿಟ್ಟು ಕಣೋ ನಾನು ನಿನಗೆ ನಿನ್ ಫೇವರೇಟ್ ಪಿಜ್ಜಾ ಕೊಡಿಸ್ತೀನಿ ಓಕೆನಾ ಡ್ಯೂಡ್ ಇವತ್ತು ಯಾಕೋ ನನಗೂ ಇದನ್ನೇ ತಿನ್ಬೇಕು ಅನ್ನಿಸ್ತಿದೆ ಅಯ್ಯೋ ಬೇಡಪ್ಪ ಇದು ಕಾಂಕ್ರೀಟ್ ಕಾಂಕ್ರೀಟ್ ಅಲ್ಲ ಇದು ಬ್ಯಾಚುಲರ್ ಬಿರಿಯಾನಿ ಡ್ಯೂಡ್ ಆಹಾ ಎಸ್ ಇರು ನಿನಗೂ ಹಾಕೊಂಡ್ಬರ್ತೀನಿ ಬೇರೆ ಬೇಡ ಇದನ್ನೇ ತಿನ್ಸು ನಾ ಯಾರೋ ನೀ ಯಾರೋ ಕಥೆ ಬರೆದ ಕವಿಯಾರೋ ಸಂಬಂಧಾನುಬಂಧ ಹೀಗೆ ರುಚಿಯಲ್ಲಿ ಒಂದಾಯ್ತು ಅಭಿರುಚಿಯು ಒಂದಾಯ್ತು ಭಾವನೆಯಲ್ಲಿ ಬೆರೆಸಾಯ್ತು ಒಂಟಿ ನಾನಲ್ಲ ಒಂಟಿ ನೀನಲ್ಲ ಎರಡು ಜೀವಗಳು ಎರಡು ಆಗಲ್ಲ ಬಾ ಶಾಪ್ ಹೋಗೋಣ ನಾನ್ ಬರಲ್ಲ ಡ್ಯೂಡ್ ಮನೇಲೆ ಗೇಮ್ ಆಡ್ಕೊಂಡಿರ್ತೀನಿ ಏನೋ ನೀನು ಯಾವಾಗ ನೋಡಿದ್ರು ಗೇಮು ಟ್ಯಾಬು ಅನ್ಕೊಂಡು ಅದ್ ಬಿಟ್ರೆ ಬೇರೆ ಆಟನೇ ಗೊತ್ತಿಲ್ವಾ ನಿಂಗೆ ಬೇರೆ ಯಾವ ಆಟ ಇದೆ ಡ್ಯೂಡ್ ಬೇರೆ ಯಾವ ಆಟನ ಏನೋ ಹೀಗನ್ಬಿಟ್ಟೆ ನೀನು ಬುಗ್ರಿ ಲಗೋರಿ ಕಬಡ್ಡಿ ಕುಂಟೆ ಬಿಲ್ಲೆ ಒಂದಾ ಎರಡ ಎಷ್ಟು ಬೇಕು ನಿನ್ಗೆ ನಿನ್ಗಿನ್ನು ನಮ್ ಪ್ರಪಂಚ ಗೊತ್ತಿಲ್ಲ ಅನ್ಸುತ್ತೆ ಬಾ ನನ್ ಜೊತೆ ತೋರಿಸ್ತೀನಿ ಬಾ ಬಿಸಾಕ ಟ್ಯಾಬ್ನ ಥ್ಯಾಂಕ್ಸ್ ಯಾಕಪ್ಪ ನಾನು ಯಾವತ್ತೂ ಇಷ್ಟು ಎಂಜಾಯ ಮಾಡಿರ್ಲಿಲ್ಲ ಓ ಇಂಥ ಒಳ್ಳೆ ಜಾಗದಲ್ಲಿ ಇರೋಕ್ ಬಿಡದೆ ಮಮ್ಮಿ ನನ್ನ ಜೈಲಲ್ಲಿ ಇಟ್ಟಿದ್ದಾರೆ ಭುವನ್ ಮಮ್ಮಿ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡಿರ್ತಾರೆ ಯಾರು ಗೊತ್ತು ನೀನ್ ಮುಂದೆ ಇಲ್ಲೇ ಇದ್ರು ಇರ್ಬೋದಪ್ಪ ಅದೇಗೆ ವರ್ಕ್ ಅಂಡರ್ ಪ್ರೋಗ್ರೆಸ್ ವಾವ್ ಏನ್ ಗ್ರ್ಯಾಂಡ್ ಆಗಿದೆ ಲೋ ಈ ಅಂಕಲ್ ಅವ್ರ ಮೊಮ್ಮಗಳ ಬರ್ತಡೇನೆ ಈ ರೇಂಜ್ ಮಾಡಿದ್ದಾರೆ ಅಂದ್ರೆ ಇನ್ ಅವ್ರ ಮದ್ವೆನ ಯಾವ ರೇಂಜ್ ಅಲ್ಲಿ ಮಾಡ್ಕೊಂಡ್ರಲ್ಲ ನೀವು ಪಾರ್ಟಿಗೆ ಬಂದಿದ್ದು ಮಿಂಚು ಮಿಂಚು ಬಂದಂಗ ನೋಡಿ ಇಷ್ಟೆಲ್ಲ ಪಾರ್ಟಿಗೆ ಅರೇಂಜ್ ಮಾಡಿದೀನಿ ಎಲ್ರು ಕಷಾಯ ಕುಡ್ದವ್ರಂಗ್ ಸೇಟ್ಕೊಂಡ್ ಕುಂತ ನೀವು ಅವ್ರನ್ನೆಲ್ಲ ಚೀರ್ ಅಪ್ ಮಾಡಿ ಚಿಂದಿ ಚಿಂದಿ ಉಡಾಯಿಸ್ಬೇಕು ಅಷ್ಟೇ ತಾನೇ ಇವಾಗ ನೋಡಿ ಸರ್ ತುಂಬಾ ಗ್ರ್ಯಾಂಡ್ ಆಗಾಯ್ತು ಪಾರ್ಟಿ ಈ ಪ್ರೋಗ್ರಾಮ್ ಇಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನನ್ನ ಮಗನಿಗೂ ಸೊಸೆಗೂ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ ಅವರೆಲ್ಲಿದ್ದಾರೆ ಸರ್ ಅವರಿಬ್ರು ಕೆಲಸದ ಮೇಲೆ ಯುಎಸ್ಎ ಅಲ್ಲಿ ಇದ್ದಾರೆ ಅವರಿಬ್ರು ವಾಪಸ್ ಬರೋವರೆಗೂ ಇವಳ ಪೂರ್ಣ ಜವಾಬ್ದಾರಿ ನಂದು
ಇವಳ ಬದುಕಲ್ಲಿ ಬಹಳಷ್ಟು ಬರ್ತ್ಡೇಗಳು ಬರುತ್ತೆ, ಆದ್ರೆ ಈ ಬರ್ತ್ಡೇ ದ ಮೋಸ್ಟ್ ಮೆಮೊರೇಬಲ್ ಆಗಿರ್ಬೇಕು. ಅದಕ್ಕೆ ಟ್ರೈ ಮಾಡಿದೆ, ನೀವು ಹೆಲ್ಪ್ ಮಾಡಿದ್ರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಮೈ ಪ್ಲೇಷರ್ ಸರ್. ತುಂಬಾನೇ ಖುಷಿ ಆಯ್ತು ನೀವಿಬ್ರು ಬಂದಿದ್ದು. ಇಟ್ಸ್ ಓಕೆ ಮಾ. ಬಾಯ್ ಶಿವಾನಿ. ಬಾಯ್. ಹೋಗೋಣ ಭುವಿ. ಚಿನ್ನ. ಬಾಯ್ ಬಾಯ್ ಬಾಯ್. ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತ ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತ. ಹೊರಡೋಣ ಭುವಿ. ಯಾಕೋ ಡಲ್ ಆಗ್ಬಿಟ್ಟೆ. ಡೂಡ್, ಆ ಶಿವಾನಿ ಪೇರೆಂಟ್ಸ್ ಅನ್ನು ಯುಎಸ್ ಹೋಗಿದ್ದಾರೆ, ಅದಕ್ಕೆ ಅವಳು ನಾವು ರಜಾ ಜೇತ್ರ ಬಿಟ್ಟಿದ್ದಾರೆ. ನನ್ನ ಮಮ್ಮಿನೂ ಈಕೆ ಹೋಗಿದ್ದಾರೆ, ಆದ್ರೆ ನನ್ನ ಯಾಕೆ ನಿನ್ನ ಹತ್ರ ಬಿಟ್ಟಿದ್ದಾರೆ? ನನಗೆ ಅಜ್ಜ ಅಜ್ಜಿ ಇಲ್ವಾ? ಆ ಶಿವಾನಿ ಪೇರೆಂಟ್ಸ್ ಅನ್ನು ಯುಎಸ್ ಹೋಗಿದ್ದಾರೆ, ಅದಕ್ಕೆ ಅವಳು ನಾವು ರಜಾ ಜೇತ್ರ ಬಿಟ್ಟಿದ್ದಾರೆ. ನನ್ನ ಮಮ್ಮಿನೂ ಈಕೆ ಹೋಗಿದ್ದಾರೆ, ಆದ್ರೆ ನನ್ನ ಯಾಕೆ ನಿನ್ನ ಹತ್ರ ಬಿಟ್ಟಿದ್ದಾರೆ? ನನಗೆ ಅಜ್ಜ ಅಜ್ಜಿ ಇಲ್ವಾ? ಗುಡ್ ಮಾರ್ನಿಂಗ್ ಭುವನ್. ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್. ಹೇಳೋ ಮೇಲೆ ಟೈಮ್ ಆಯ್ತು. ಡ್ಯೂಡ್, ಡೋಂಟ್ ಡಿಸ್ಟರ್ಬ್ ಮೀ, ನಾನು ಇನ್ನು ಮಲಗಬೇಕು. ನೋಡು, ನೀನ್ ಇವಾಗ ಬೇಗೆದ್ರೆ ನಿನಗೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಕಾದಿದೆ. ಏನು ಸರ್ಪ್ರೈಸ್? ಹೌದು. ಏನದು? ಅದ್ ನಿನ್ ಗೊತ್ತಾಗ್ಬೇಕು ಅಂದ್ರೆ ನೀನ್ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗ್ಬೇಕು. ಕ್ಲಾಸ್ ಆಗ? ಎಸ್. ಹೊಸತನದ ದಾರಿದು ಹೊಸ ಬೆಳಕು ಬರುತ್ತಿರುವುದು, ಹೊಸ ನೀರು ಹೊಸ ಗಾಳಿ ಹೊಸ ಹುರುಪು. ಹೊಸತನದ ದಾರಿದು ಹೊಸ ಬೆಳಕು ಬರುತ್ತಿರುವುದು, ಹೊಸ ನೀರು ಹೊಸ ಗಾಳಿ. ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಮಗಳ ಮದ್ವೆಗೆ ಹೋಗ್ಲಿಲ್ಲ ಅಂತ ಮಾವ ತುಂಬಾ ಬೇಜಾರಾಗಿದ್ದಾರೆ. ಯಾವ ಮುಖ ಹಿಡ್ಕೊಂಡು ಹೋಗ್ತೀಯ ಮಾರಾಯ್ತಿ, ಹೇಳು. ನಮ್ಮ ಮಗಳು ನಮ್ಮಿಂದ ದೂರ ಆದಳು, ನಾವು ಕುಟುಂಬದವರಿಂದ ದೂರ ಆದ್ವಿ, ನಮ್ಮ ಕಷ್ಟಗಳು ಮುಗಿಯುವುದೇ ಇಲ್ಲವಾ? ಅಜ್ಜಿ ಅಜ್ಜಿ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ತಿನ್ನೋಕೇನಾದ್ರೂ ಕೊಡಿ. ಯಾರಪ್ಪ ನೀನು? ಹೊಟ್ಟೆ ತುಂಬಾ ಹಸಿತಾ ಇದೆ, ಮೊದಲು ತಿನ್ನೋಕೇನಾದ್ರೂ ಕೊಡಿ. ಕೊಡ್ತೇನೆ, ಆದ್ರೆ ನೀನು ಯಾರು ಅಂತ ಮೊದಲು. ಅವನಿಗೆ ತುಂಬಾ ಹಸಿವು ಕಾಣ್ತದೆ, ಎಂತಾರು ತಗೊಂಬ ಹೋಗು. ತರ್ತೇನೆ ಇರು. ಬಾಯ್ಲೆ ಬಾ. ನಿನ್ನ ಹೆಸರೆಂತ? ಈಗ ಹೆಸರೇಳೋ ಶಕ್ತಿ ನನ್ನಲ್ಲಿಲ್ಲ, ತುಂಬಾ ಸುಸ್ತಾಗಿದೆ. ಓ, ನಿನಗೀಗ ನಿನ್ನ ಹೆಸರೇ ಬಾರವಾ? ಕೂತ್ಕೋ. ಏ ಸರೋಜಾ, ಬೇಗ ಬಾ. ಹಾ ಬಂದೆ. ತಗೋ ಮಗ, ತಿನ್ನು. ತಗೋ. ನೀವೇ ತಿನ್ಸಿ. ತಿನ್ಸು ತಿನ್ಸು. ಮೊಮ್ಮಕ್ಕಳಿಗೆ ತಿನ್ಸೋ ಭಾಗ್ಯ ಅಂತೂ ಸಿಗಲಿಲ್ಲ, ಇವನಿಗಾದ್ರೂ ತಿನ್ಸು. ಇಂಥ ರುಚಿಯದ ಅಡುಗೆ ನಾನು ಯಾವತ್ತೂ ತಿಂದಿರ್ಲಿಲ್ಲ. ಮಂಗಳೂರು ಕಡುಬು. ನಿಧಾನಕ್ಕೆ ತಿನ್ಬೇಕು, ಹೊಟ್ಟೆ ಹಸಿದಾಗ ಆತರ ಮಾಡಬಾರ್ದು. ಸರಿ, ಈಗ ಹೇಳು ನಿನ್ನ ಹೆಸರೆಂತ? ಭುವನ್, ಅಂದ್ರೆ ಭೂಮಿ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಹೆಸರು ಎಷ್ಟು ಭಾರ ಅಂತ? ಬಹಳ ಬುದ್ಧಿವಂತ ಇದೀಯ ನೀನು. ನಿಮ್ಮ ಅಪ್ಪ ಅಮ್ಮನ ಹೆಸರೆಂತ? ನಾನು ಹೇಳಲ್ಲ, ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ನಮಗೆಂತಕ್ಕೆ ಸಿಟ್ಟು ಬರ್ತದೆ? ನಮಗೂ ಅವರಿಗೂ ಎಂತ ಸಂಬಂಧ? ಸಂಬಂಧ ಇದೆ. ಅಮ್ಮನ ಹಾಲು ಕುಡ್ದು ಅಜ್ಜಿ ತೊಡೆ ಮೇಲೆ ಮಲ್ಗಿ ತಾತನ ಜೊತೆ ಕೂಸುಮರಿ ಆಡ್ತಾ ಮುದ್ದಾಗಿ ಬೆಳಿಬೇಕಾಗಿದ್ದ ಈ ಮಗು ಇಷ್ಟು ವರ್ಷ ಎಲ್ಲೆಲ್ಲೋ ಹೇಗೆಗೋ ಬೆಳೆದು ಕೊನೆಗೆ ಸೇರ್ಬೇಕಾಗಿರೋ ಜಾಗ ಸೇರಿದೆ. ಈ ಮಗು ಬೇರೆ ಯಾರು ಅಲ್ಲ ಸರ್, ನಿಮ್ಮ ಸ್ವಂತ ಮೊಮ್ಮಗ ಭುವನ್. ಹ್ಮ್
ಹೌದು ಸರ್. ನೀವ್ಯಾರಪ್ಪ? ಈ ಮಗುಗೆ ನಿಮ್ಮಿಂದ ನ್ಯಾಯವಾಗಿ ಸಿಗ್ಬೇಕಾಗಿರೋ ಪ್ರೀತಿನ ಕೊಡ್ಸಕ್ ಬಂದವನು. ಆದ್ರೆ ನಾನ್ ಇವನ್ ಬಗ್ಗೆ ಹೇಳೋಕ್ಕೂ ಮುಂಚೆನೆ ನೀವೇ ನಿಮ್ ಪ್ರೀತಿನ ಧಾರೆ ಎರೆದ್ಬಿಟ್ರಿ. ಇದನ್ನೇ ಅಲ್ವಾ ಸರ್ ಕರುಳ ಸಂಬಂಧ ಅನ್ನೋದು? ಈ ಕರುಳು ಸಂಬಂಧವನ್ನು ಮುಂದೆ ಬಿಟ್ಟು ನಮ್ಮನ್ನು ತಣ್ಣಗೆ ಮಾಡಿ ಅವಳು ಈ ಮನೆಯ ಅಂಗಳ ತುಳಿಯುವ ಗುಟ್ಟೇನು ಇಲ್ಲ ತಾನೆ? ಎಲ್ಲಾನು ನೀವೇ ನಿರ್ಧಾರ ಮಾಡ್ಬಿಡ್ತೀರಲ್ಲ ಸರ್. ಪೂರ್ವಿ ಅವ್ರಿಗೆ ಇವನ್ನ ಇಲ್ಲಿ ಕರ್ಕೊಂಡ್ ಬಂದಿರೋ ವಿಚಾರನೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲದ ಹಾಗೆ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ಉದ್ದೇಶ ಏನು? ಈ ಲೈಫ್ ಅನ್ನೋ ಜರ್ನಿಲಿ ಪೂರ್ವಿ ಅವ್ರು ನನಗೆ ಅಕಸ್ಮಾತಾಗಿ ಸಿಕ್ಕಿದ್ರು. ಆಮೇಲೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವ್ರು ಫಾರಿನ್ಗೆ ಹೋಗ್ಲೇಬೇಕಾದ ಸಂದರ್ಭದಲ್ಲಿ ಇವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಯ್ತು. ನಾನು ಶಕ್ತಿ ಮೀರಿ ಚೆನ್ನಾಗಿ ನೋಡ್ಕೊಂಡೆ ಸರ್. ಆದರೆ ಹೊರಗಿನವ್ರ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಿದ್ರೆ ಏನು ಸರ್ ಅಜ್ಜಿ ತಾತನ ಪ್ರೀತಿ ಕೊಡೋಕ್ಕಾಗತ್ತಾ? ಪಾಪ ಅದಿಲ್ಲದೆ ಕೊರಕ್ತಾ ಇದ್ದ, ಕರ್ಕೊಂಬಂದು ನಿಮ್ಮ ಮಡಿಲಿಗೆ ಹಾಕ್ದೆ. ಭುವನ್ ಹ್ಯಾಪಿನಾ? ಸರೋಜ ಇವರಿಗೆ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ. ಅಮ್ಮ ನಿಮ್ ಕೆಲಸ ಇನ್ನೂ ಮುಗ್ದಿಲ್ವಾ? ಆಯ್ತು. ಅಮ್ಮ ನಿಮ್ ಕೆಲಸ ಇನ್ನೂ ಮುಗ್ದಿಲ್ವಾ? ಆಯ್ತು. ಇನ್ ಹತ್ತು ನಿಮಿಷ ನಿಮ್ಗೆಲ್ಲ ಬಾದಾಮಿ ಹಾಲ್ ಮಾಡ್ತಿದ್ದೇನೆ. ನಮ್ಮನೆ ಊಟ ಸರಿ ಆಯ್ತಾ? ಸೂಪರ್ ಆಗಿತ್ತಮ್ಮ. ಅಮ್ಮ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಕೇಳು. ಯಾಕಮ್ಮ ನಿಮ್ಮನೆ ಯಾವ ಗೋಡೆಗಳಲ್ಲೂ ಪೂರ್ವಿ ಅವ್ರದ್ದು ಒಂದು ಫೋಟೋನೂ ಇಲ್ಲ? ಪೂರ್ವಿ ಯಾವಾಗ ನಮ್ಮಿಂದ ದೂರಾಗಿ ಹೋದ್ಲು ಅವತ್ತೇ ಇವರು ಮನೇಲಿದ್ದ ಅವಳ ಎಲ್ಲ ಫೋಟೋಗಳನ್ನು ಕಿತ್ತು ಬಿಸಾಡಿ ಹಾಕಿದ್ರು. ಅವರಿಗೆ ಗೊತ್ತಾಗದ ಹಾಗೆ ಫೋಟೋಗಳನ್ನ ನಾನ್ ಬಚ್ಚಿಟ್ಟಿದ್ದೇನೆ. ನಿಮಗಲ್ಲ, ಭುವನ್ಗೆ. ಭುವನ್ ಭುವನ್ ಬಾಯಿಲಿ. ಬಂದೆ ಅಜ್ಜಿ. ಏನಜ್ಜಿ? ಬಾದಾಮಿ ಹಾಲ್ ಮಾಡಿದ್ದೇನೆ, ಕುಡಿ. ನಂಗೆ ಊಟನೇ ಜಾಸ್ತಿ ಆಯ್ತು. ಬೇಡ ಹೇಳ್ತಾರಾ, ಚಂದ ನಿದ್ದೆ ಬರ್ತದೆ. ಕುಡಿ, ಸ್ವಲ್ಪ ಕುಡಿ. ಕುಡಿ ಮಗ. ಮೊಮ್ಮಗನ ಚಾಕರಿಯಲ್ಲಿ ಗಂಡನಿಗೆ ಎಲ್ಲಡಿಕೆ ಕೊಡೋದೇ ಮರೆತು ಬಿಟ್ಟಿಲ್ಲ? ನಾನೆಂತ ಮರ್ತಿಲ್ಲ, ಅಲ್ಲೇ ಉಂಟು. ನೀವೇ ತೆಗಿಬೋದಲ್ಲ. ನೀನ್ ಕುಡಿ ಮಗ. ಮೊಮ್ಮಗನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಉಂಟು. ನಿಮ್ಮಲ್ಲೂ ಪ್ರೀತಿ ಉಂಟು. ನಾನು ತೋರಿಸ್ತೇನೆ, ನೀವು ತೋರಿಸೋದಿಲ್ಲ ಅಷ್ಟೇ. ಸಾಕಜ್ಜಿ, ಬರ್ತೇನೆ. ಸ್ಟೂಡೆಂಟ ಹಾಲಿನ ಮಿಷೆ. ನಿನ್ನ ಹೇರ್ ಸ್ಟೈಲ್ ಚೆಂಡ ಉಂಟು. ನಿನಗೆ ಅಜ್ಜಿ ಇಷ್ಟವೋ ಅಜ್ಜ ಇಷ್ಟನು? ಒಳಗಿದ್ದ ಪ್ರೀತಿ ಹಕ್ಕಿ, ವಾತ್ಸಲ್ಯದ ಚಿಲಿಪಿಲಿ ಹಕ್ಕಿ, ಕುವಾ ಕುವಾ ಅಂತೂ ಕರುಳಲ್ಲಿದೆ. ಕಣ್ಣು ಅರಿಯಾದ ಕನಸು ಕರುಳಲ್ಲಿದೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸರ್. ಸ್ವರ್ಗ ನರ್ಕ ಎರಡೂ ಈ ಭೂಮಿ ಮೇಲಿದೆ ಅನ್ನೋದು ಸತ್ಯ ಸರ್. ಆ ದೇವರು ಪಾಪ ಮಾಡಿದವ್ರನ್ನೆಲ್ಲ ಸಿಟಿ ಅನ್ನೋ ನರ್ಕಕ್ಕೆ ಹಾಕಿ ಪುಣ್ಯವಂತರನ್ನೆಲ್ಲ ಇಂಥ ಜಾಗದಲ್ಲಿ ಬದುಕಕ್ಕೆ ಬಿಟ್ಟಿದ್ದಾನೆ ಅನ್ಸುತ್ತೆ. ಸ್ವರ್ಗ ನರ್ಕ ಎಲ್ಲ ಮನುಷ್ಯ ಸೃಷ್ಟಿ ಮಾಡಿರೋದು. ಎಂಥ ಸ್ಥಳ ಆದರೂ ಒಳ್ಳೆತನ ಹೊಂದಿದ್ರೆ ಸ್ವರ್ಗ ಆಗ್ತದೆ, ಇಲ್ಲಾಂದ್ರೆ ಇಂಥ ಪರಿಸರ ಸಹಿತ ನರಕ ಆಗ್ತದೆ. ಹಾಯ್ ಮೇಡಮ್. ಹಾಯ್. ಹೇಗಿದ್ದೀರಿ? ಐ ಆಮ್ ಫೈನ್.
ನೀವು ಮತ್ತೆ ಭುವಿ ಹೇಗಿದ್ದೀರಾ? ಓಹ್ ವಂಡರ್ಫುಲ್ ಮೇಡಮ್, ಸೂಪರ್. ಮತ್ತೆ ನಿಮ್ ಕೆಲಸ ಕಾರ್ಯ ಎಲ್ಲ ಹೇಗ್ ನಡೀತಿದೆ? ಓಕೆ, ಇನಿಷಿಯಲ್ ಸ್ಟ್ರೆಸ್ ಇರತ್ತಲ್ವಾ, ನನ್ ಬಿಡಿ. ಭುವಿಯಿಂದ ನಿಮ್ ಕೆಲ್ಸಕ್ಕೇನು ತೊಂದರೆ ಆಗ್ತಿಲ್ಲ ತಾನೆ? ಚೇಚೆ, ತೊಂದರೆ ಯಾಕಾಗುತ್ತೆ ಮೇಡಮ್? ಏನು ತೊಂದರೆ ಇಲ್ಲ. ಯಾಕ ಆಕಾಶ್ ಒಂಥರ ಮಾತಾಡ್ತಿದ್ದೀರಾ? ನಾನಾ? ಹಾಗೇನಿಲ್ವಲ್ಲ. ಇಲ್ಲ, ನೀವು ನಾರ್ಮಲ್ ಆಗಿಲ್ಲ ಆಕಾಶ್. ಆಕಾಶ್ ನೀವು ಎಲ್ಲಿದ್ದೀರಾ? ಆಕಾಶ್ ಎಲ್ಲಿದ್ದೀರಾ ಹೇಳಿ ಆಕಾಶ್. ಮೇಡಮ್ ನಿಮ್ ತೋಟದಲ್ಲಿ ಇದ್ದೀನಿ. ಆಕಾಶ್ ನೀವ್ ಅಲ್ಲಿ ಏನ್ ಮಾಡ್ತಿದ್ರ? ಭುವನ್ ಎಲ್ಲಿ? ಭುವನ್? ನಾನು ಹುಚ್ಚಿಡಿಯಕ್ಕಿಂತ ಮುಂಚೆ ಭುವನ್ ಎಲ್ಲಿ ಅಂತ ಹೇಳಿ. ಒಂದ್ ನಿಮಿಷ ಮೇಡಮ್. ನಾನು ಅವನನ್ನ ನಿಮ್ ಜೊತೆಗೆ ಬಿಟ್ಟಿದ್ದು ನೀವು ಅವನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ. ನನ್ನ ನೆಮ್ಮದಿ ಹಾಳು ಮಾಡೋದಕ್ಕಲ್ಲ, ಅವನನ್ನ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಯಾರೀ ಹೇಳಿದ್ದು? ಭುವನ್ ಅಜಿತಾತನ ನೋಡ್ಬೇಕು ಅಂತ. ಶಟ್ ಅಪ್. ಯಾರೀ ಅಜಿತಾತ? ಅವನ್ ಹಾಗೆ ಕೇಳಿರಕ್ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮನೆ ನನ್ನ ಪಾಲಿಗೆ ಇಲ್ಲ ಅಂದ್ಮೇಲೆ ಅವನಿಗೆ ಅಜಿತಾತ ಎಲ್ರಿ ಇರ್ತಾರೆ? ಮರ್ಯಾದೆಯಾಗಿ ನನ್ ಮಗನ ವಾಪಸ್ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ. ಅಲ್ಲಿ ನೋಡಿ ಮೇಡಮ್, ಭುವನ್ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆದ ಘಟನೆಯಿಂದ ಒಂದು ಪವಿತ್ರವಾದ ಸಂಬಂಧನ ಹಾಳು ಮಾಡ್ಕೋಬೇಡಿ. ನಿಮ್ ಉಪದೇಶದ ಅವಶ್ಯಕತೆ ನನಗಿಲ್ಲ. ನನ್ನ ಮಗ ಈ ಕ್ಷಣದಿಂದ ಅಲ್ಲಿ ಇರಬಾರ್ದು ಅಷ್ಟೇ. ಅಲ್ಲ ಮೇಡಮ್, ನಿಮ್ ನಿಮ್ ಜಗಳದಲ್ಲಿ ಪಾಪ ಭುವನ್ ಯಾಕೆ ಕೊರಗಬೇಕು? ಆಕಾಶ್ ಅವನಿಗೆ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನನ್ನ ಮಾತು ಕೇಳಿ ಸ್ವಲ್ಪ. ಭುವನ್ ಬಾಯ್ಲಿ. ಪೂರ್ವಿ, ಭುವನ್ ಬರ್ತೀಯೋ ಇಲ್ವೋ? ಹಳೆದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ದ್ವೇಷ ಸಾಧಿಸ್ತೀಯ? ಬಾ ಪೂರ್ವಿ. ಭುವನ್ ನಿನಗೆ ಹೇಳ್ತಿರೋದು, ಕಲ್ಲಿನ ತರ ನಿಂತಿದ್ದೀರಲ್ಲ, ಪೂರ್ವಿನ ಬಾ ಅಂತ ಕರೀರಿ. ಅಮ್ಮನ ಮನಸ್ಸು ನೋವು ಮಾಡ್ಬೇಡ, ಬಾ ಕಂದ. ನನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ಮೇಲೆ ನನ್ನ ಮಗ ಯಾಕೆ ಮೈಲಿರ್ಬೇಕು? ಕೈಲಾಗಲ್ಲ. ಯಾಕೆ? ಯಾಕಾಗಲ್ಲ? ಆಗತ್ತೆ. ಇಲ್ಲಿಂದ ಮಾತಾಡೋದಲ್ಲ, ಇಲ್ಲಿಂದ ಮಾತಾಡಿ. ನನಗೆ ಅವೆಲ್ಲ ಅರ್ಥ ಆಗಲ್ಲ, ಪ್ಲೀಸ್ ದಾರಿ ಬಿಡಿ. ಒಂದ್ ನಿಮಿಷ, ಒಂದ್ ನಿಮಿಷ ಮೇಡಮ್, ನನಗೂ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಇಲ್ಲಿ ನೋಡಿದ್ರೆ ನೀವು ಅಳ್ತಿದ್ದೀರ, ಅಲ್ಲಿ ನೋಡಿದ್ರೆ ನಿಮ್ ತಂದೆ ಕಣ್ಣೀರ್ ಹಾಕ್ತಿದ್ದಾರೆ. ಏನಾಗಿದೆ ನಿಮ್ಮಿಬ್ಬರಿಗೂ? ಅಲ್ಲ, ಕಣ್ಣೀರ್ ಹಾಕೊಂಡು ದ್ವೇಷಿಸ್ತಿರೋರ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಜನ್ಮ ಕೊಟ್ಟ ಅಪ್ಪನ ಮುಂದೆ ತಲೆ ತಗ್ಗಿಸಬಾರ್ದು ಅನ್ನೋ ಮಗಳ ಹಠ, ಕರುಳಿನ ಕುಡಿ ಅನ್ನೋದನ್ನ ಮರೆತು ಮಗಳಿಗೆ ಸೋಲ್ಬಾರ್ದು ಅನ್ನೋ ಅಪ್ಪನ ಪ್ರತಿಷ್ಠೆ. ಯಾಕೆ? ಓ, ಸ್ವಾಭಿಮಾನ, ಈಗೋ, ಇಷ್ಟಕ್ಕೂ ನೀವಿಬ್ರು ಏನ್ ಸಾಧಿಸ ಕೊಟ್ಟಿದ್ದೀರಾ? ಹ್ಮ್, ಸಾಯೋ ತನಕ ಅಳ್ತಾ ಅಳ್ತಾ ದೂರ ಇರ್ಬೇಕು ಅಂತನಾ? ಮೇಡಮ್, ಸ್ವಾಭಿಮಾನ ಮನುಷ್ಯನಲ್ಲಿರ್ಬೇಕಾದ ಒಳ್ಳೆ ಗುಣ, ಆದ್ರೆ ರಕ್ತ ಸಂಬಂಧನೆ ಕಡ್ಕೊಂಡು ಬದುಕೋ ಅಷ್ಟು ಕಠೋರವಾಗಿ ಆ ಗುಣನ ಬೆಳೆಸ್ಕೋಬಾರ್ದು ಮೇಡಮ್. ಬೇರೆಯವ್ರ ಮುಂದೆ ಗೆದ್ದು ಖುಷಿ ಪಡ್ಬೇಕು,
ನಮ್ಮವ್ರ ಮುಂದೆ ಸೋತ್ ಖುಷಿ ಪಡಬೇಕು. ಇಲ್ಲೇ ಮೇಡಮ್ ನೀವಿಬ್ರು ಎಡವಿರೋದು. ಮನಸ್ಸು ತುಂಬ ಪ್ರೀತಿ ತುಂಬಿಕೊಂಡು ಮಧ್ಯೆ ಸ್ವಾಭಿಮಾನ ಅನ್ನೋ ಪರ್ದೆ ಬಿಟ್ಕೊಂಡು ಇಬ್ರು ವಿಲವಿಲ ಅಂತ ಒದ್ದಾಡ್ತಾ ಇದ್ದೀರಾ. ಇನ್ನಾದ್ರೂ ಕಿತ್ತು ಬಿಸಾಕಿ ಮೇಡಮ್ ಆ ಪರ್ದೆನ. ಪ್ರೀತಿ ವಾತ್ಸಲ್ಯದ ಮಧ್ಯೆ ಅದಿರಬಾರ್ದು. ತಂದೆಯಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಸೋತವನು ನಾನು. ಈ ನಿನ್ ಜೀವ ಇಲ್ದಿರೋ ಬೊಂಬೆಗೆ ಜೀವ ಬರೆಸ್ತೀನಿ ನೋಡ್ಕೋ. ಎಲ್ಲಿಯ ಬ್ಯಾಟ್ರಿ ಕೊಡು ಇನ್ನೊಂದು. ನೋಡಿಗ ಖುಷಿನಾ ತೋರ್ಸೋಕು. ಹುಷಾರು. ಏ ನಿಧಾನ ಕಣೋ. ಥ್ಯಾಂಕ್ಸ್ ಆಕಾಶ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್. ಚಿಕ್ಕ ವಯಸ್ಸಲ್ಲಿ ಅದು ನನ್ನ ಫೇವ್ರೆಟ್ ಬೊಂಬೆ ಆಗಿತ್ತು. ಅದನ್ನ ನಗ್ಸಿದ್ರಿ, ನನ್ನನ್ನು ನಗು ಹಾಗೆ ಮಾಡಿದ್ರಿ. ನೀವು ಕೈ ಇಟ್ಟರೆ ಬರೀ ಬೊಂಬೆ ಅಲ್ಲ, ಫ್ಯಾಮಿಲಿ ಬದುಕು ಎಲ್ಲಾನು ರಿಪೇರಿ ಮಾಡ್ತೀರ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆಕಾಶ್. ಇದರಲ್ಲಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ. ತಿದ್ಕೊಳ್ಳೋ ದೊಡ್ಡ ಮನಸ್ಸು ನಿಮ್ಗಳಿಗಿತ್ತು, ಎಲ್ಲ ಸರಿ ಹೋಯ್ತು. ಇದಕ್ಕೆ ಥ್ಯಾಂಕ್ಸ್ ಯಾಕೆ ಮೇಡಮ್. ಆಕಾಶ್ ನನ್ನನ್ನು ಮೇಡಮ್ ಅಂತ ಕರಿಬೇಡಿ, ಪೂರ್ವಿ ಅಂತ ಕರೀರಿ ಸಾಕು. ಅಲ್ಲ ಮೇಡಮ್, ಸಡನ್ ಆಗಿ ಆಕಾಶ್ ಲೈಫಲ್ಲಿ ಏನೂ ಉಳಿದಿಲ್ಲ ಅಂತ ಅನ್ಕೊಂಡಿದ್ ನನಗೆ, ಇನ್ನೂ ಎಲ್ಲ ಇದೆ ಅಂತ ಅರಿವು ಮಾಡಿಸಿದ್ ನೀವು. ನಿಮ್ಮಿಂದ ಮೇಡಮ್ ಅಂತ ಕರ್ಸ್ಕೊಳಕ್ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅಲ್ಲ ಆದ್ರೂ ಆಕಾಶ್ ಸರಿ ಮೇಡಮ್ ಪೂರ್ವಿ. ಪ್ರಕಾರವಾಗಿ ಕೊಟ್ಟಂತ ಸೇವೆಯನ್ನ ಸ್ವೀಕಾರ ಮಾಡಿ ಈ ಕುಟುಂಬದ ಬೆನ್ನ ಹಿಂದೆ ನಿಂತು ಕಾಪಾಡಬೇಕೆಂದು ಬೇಡ್ಕೊಳ್ತಾ ಇದ್ದೀವಿ. Thank you.
ಈ ದೇವರು ಎಷ್ಟು ಸತ್ಯವೋ ಇಲ್ಲಿನ ಭೂತಾರಾಧನೆಯೂ ಅಷ್ಟೇ ಸತ್ಯ. ಇದು ನಮ್ಮ ತುಳುನಾಡಿನ ವಿಶೇಷ. ಒಂದೊಮ್ಮೆ ಈ ದೇವರು ಬರ ಕೊಡುವುದು ಲೇಟ್ ಆಗಬಹುದು, ಆದರೆ ನಮ್ಮ ಈ ದೈವಗಳು ಉಂಟಲ್ಲ ಅದು ಹಾಗಲ್ಲ, ತುಂಬ ಕಾರಣಿಕ. ಅದು ಕುಟುಂಬ ಸಮೇತರಾಗಿ ನಾವು ಭಕ್ತಿಯಿಂದ ಕಾಲಕಾಲಕ್ಕೆ ಪರ್ವಕೋಲ ಕೊಟ್ಟು ಅವುಗಳನ್ನು ತಂಪಾಗಿಟ್ಟರೆ ಅವು ನಮ್ಮನ್ನು ಕಾಪಾಡ್ತವೆ. ಅರ್ಥ ಆಯ್ತಾ? ನೋಡಲಿ ನೋಡು. ಅವನ್ ಹೇಳಿದ ಮಾತು ಕೇಳಲ್ಲ ಬಿಡಿ. ದೇವರು ದೊಡ್ಡವನು, ನನ್ನ ಮಗಳನ್ನು ವಾಪಸ್ ಕೊಟ್ಟಿದ್ದಾನೆ. ಹೀಗೆ ಕೇಳ್ತೀನಂತ ಬೇಸರ ಮಾಡ್ಕೋಬೇಡ ಮಗಳೇ. ನೀನು ಸಂತೋಷವಾಗಿದ್ದೀಯಾ? ಹೀಗ್ಯಾ ಕೇಳ್ತಿದ್ದೀರಾ ಅಪ್ಪ? ಎಷ್ಟೋ ವರ್ಷಗಳಾದ್ಮೇಲೆ ನೀವು ನನಗೆ ವಾಪಸ್ ಸಿಕ್ಕಿದ್ದೀರಾ, ಇದಕ್ಕಿಂತ ಸಂತೋಷ ನನಗೆ ಇನ್ನೇನು ಬೇಕು? ನಿನಗೆ ವಾಪಸ್ ಸಿಕ್ಕಿದ್ದೇವೆ ನಿಜ, ಆದರೆ ನಾವು ಅಲ್ಲಿಗೆ ವಾಪಸ್ ಹೋಗೋದಿನ ದೂರ ಇಲ್ವಲ್ಲ ಮಗಳೇ. ಅಪ್ಪ, ನಮ್ಮ ಕೊನೆವರೆಗೂ ನೀನಿರ್ತೀಯ, ನಿನ್ನ ಕೊನೆವರೆಗೆ ಆಸರೆ ಬೇಕಲ್ಲ ಮಗಳೇ. ಬೇಸರ ಆದಾಗ ಆಸರೆ ಸಿಕ್ಕಲ್ಲ, ಕಾಲ ಮೀರಿ ಹೋಗಿರ್ತದೆ. ಹುಟ್ಟದಾಗ್ಲಿಂದ ತಂದೆ ಪ್ರೀತಿ ಏನಂತ ಗೊತ್ತಿಲ್ಲದೆ ಬೆಳೀತಾ ಇರೋ ನನ್ನ ಮೊಮ್ಮಗನಿಗೆ ಆ ಪ್ರೀತಿ ಸಿಗೋದೇ ಬೇಡವೆ. ಆಕಾಶ ನಿನ್ನ ಕಷ್ಟಗಳಿಗೆ ಸ್ಪಂದಿಸಿ ಬದುಕಿಗೆ ಸ್ಫೂರ್ತಿಯಾದವನು. ಒಡೆದು ಚೂರಾಗಿದ್ದ ನಮ್ಮ ಸಂಬಂಧಗಳಿಗೆ ಪೆಸುಗೆ ಆದವನು. ಒಬ್ಬ ತಂದೆ ತೋರಿಸಬೇಕಾದ ಸಲುಗೆ ಪ್ರೀತಿಯನ್ನು ನನ್ನ ಮೊಮ್ಮಗನಿಗೆ ಧಾರೆ ಎರಿತಿರು. ನನ್ನ ಮಗಳು ಇಂಥವನನ್ನು ಕೈ ಹಿಡಿದ್ರೆ ಸುಖವಾಗಿರ್ತಾಳೆ ಅಂತ ನನ್ನ ಹೃದಯದಲ್ಲಿ ನಂಬಿಕೆ ಹುಟ್ಟಿಸ್ತಿರೋನು. ಆ ನಂಬಿಕೆ ನಿಜ ಆಗೋದು ನಿನ್ನ ಕೈಲಿದೆ. ಯೋಚನೆ ಮಾಡು ಮಗಳೇ. ಸೆಲ್ಫಿ ಸೆಲ್ಫಿ ಪೋಸ್ ಕೊಡು. ಹುಟ್ಟದಾಗ್ಲಿಂದ ತಂದೆ ಪ್ರೀತಿ ಏನಂತ ಗೊತ್ತಿಲ್ಲದೆ ಬೆಳೀತಾ ಇರೋ ನನ್ನ ಮೊಮ್ಮಗನಿಗೆ ಆ ಪ್ರೀತಿ ಸಿಗೋದೇ ಬೇಡವೆ. ಏನ್ ಯೋಚಿಸ್ತಿದ್ಯಾ ಮಾಮ್? ಏನಿಲ್ಲಪ್ಪ, ನನ್ನ ಜೀವನದಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತ ಯೋಚಿಸ್ತಾ ಇದ್ದೀನಿ. ನೀನೇನ್ ತಪ್ಪು ಮಾಡಿದ್ಯಾ ಮಾಮ್? ಭುವಿ, ಅಮ್ಮ ನಿನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ನಿನ್ಗನ್ಸುತ್ತಾ? ಓ, ಚೆನ್ನಾಗೆ ನೋಡ್ಕೊಂಡಿದ್ಯಲ್ಲಮ್ಮ. ಇಲ್ಲ ಮಗ್ನೆ, ತಾಯಿಯಾಗಿ ನನ್ನ ಕರ್ತವ್ಯಗಳನ್ನ ನಿಭಾಯಿಸದ್ನೇ ಹೊರತು ನಿನ್ನ ಮಮತೆ ವಾತ್ಸಲ್ಯದಿಂದ ಬೆಳೆಸಲೇ ಇಲ್ಲ. ನಿನ್ ರಚ್ಚೆ ಹಿಡ್ದಾಗ ಜೋಗುಳ ಹಾಡ್ಲಿಲ್ಲ, ಚಂದ ಮಾಮನ್ ತೋರಿಸಿ ತುತ್ತಿನಿಸ್ಲಿಲ್ಲ, ಕಂಕ್ಳಲ್ಲಿ ಹೊತ್ಕೊಂಡು ಊರ್ ಸುತ್ತಲಿಲ್ಲ. ನೀನು ಅಮ್ಮ ಅಮ್ಮ ಅಂದಾಗ ಬರೀ ಅದು ನನ್ನ ಕಿವಿ ಕೇಳಿಸ್ತಿತ್ತೆ ಹೊರತು ಅದರಲ್ಲಿ ನೀನು ಬೇಕು ಬೇಡ ಇದೆ ಅಂತ ನನ್ನ ಮನಸ್ಸಿಗೆ ಅರ್ಥನೇ ಆಗಲಿಲ್ಲ. ಮುದ್ದಾಗ ನನ್ನ ಮಡಿಲಲ್ಲಿ ಬೆಳಿಬೇಕಾಗಿದ್ದು ನಿನ್ನ ಬೋರ್ಡಿಂಗ್ ಸ್ಕೂಲ್ಗಾಗಿ ಅನಾಥ ನನ್ನ ಮಾಡಿಬಿಟ್ಟೆ. ನನಗೆ ನನ್ನ ಕಾರ್ಪೊರೇಟ್ ಲೈಫ್, ಕೆರಿಯರ್, ಆಂಬಿಷನ್ ಅವೆಲ್ಲ ಮುಖ್ಯ ಆಯ್ತೆ ಹೊರತು ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಾನು ಗಮನನೇ ಕೊಡಲಿಲ್ಲ. ಅಮ್ಮನ ತಪ್ಪನ್ನ ಕ್ಷಮಿಸ್ತೀಯ ಅಲ್ಲ ಮಗನೆ, ಇನ್ನು ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ಐ ಆಮ್ ಸಾರಿ. Oh.
ಏನೋ ಡೀಪ್ ಆಗಿ ಸ್ಟಡಿ ಮಾಡ್ತಿದ್ದೀರಾ? ಹೌದು, ಆದ್ರೆ ಕ್ಲಾರಿಟಿನೇ ಸಿಗ್ತಿಲ್ಲ. ಆ ಅಲೆ ದಡ ಬೇಕು ಅಂತ ಬಂದಾಗ ದಡ ನೀನ್ ಬೇಡ ಅಂತ ಅಲೆನ ನಯವಾಗಿ ತಿರಸ್ಕರಿಸ್ತಿದ್ಯೋ, ಅಥವಾ ಅಲೆನ ಹಿಡಿದಿಟ್ಕೊಳ್ಳೋಕೆ ಟ್ರೈ ಮಾಡ್ತಿರೋ ದಡನ ಅಲೆನೆ ದೂರ ತಳ್ಳಿ ಓಡೋಗ್ತಿದೆಯೋ, ಅರ್ಥನೇ ಆಗ್ತಿಲ್ಲ. ಆದರೂ ಅವು ಒಂದನ್ನೊಂದು ಬಿಟ್ಟಿರಲ್ಲ ಅಲ್ವಾ? ಕೆಲವು ಸಂಬಂಧಗಳೇ ಹಾಗೆ ಪೂರ್ವಿ, ಉತ್ತರನೇ ಸಿಗಲ್ಲ. ಆದರೆ ನಾನು ಈ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಆಕಾಶ್. ಅದೇನು ಕೇಳಿ ಪೂರ್ವಿ? ಆಕಾಶ್, ಜೀವನ ಮುಗಿಸ್ಕೋಬೇಕು ಅಂತ ಹೊರಟಿದ್ದ ನನ್ನನ್ನು ತಡೆದು ನನಗೊಂದು ಹೊಸ ಜೀವನ ಕೊಟ್ಟೋರು ನೀವು. ಆಮೇಲೆ ನನಗೊಬ್ಬ ಸ್ಪೆಷಲ್ ಫ್ರೆಂಡ್ ಆದ್ರಿ, ನನ್ನ ಕಷ್ಟಗಳನ್ನೆಲ್ಲ ಶೇರ್ ಮಾಡ್ಕೊಂಡ್ರಿ, ನನ್ನ ಮಗನಿಗೊಬ್ಬ ಒಳ್ಳೆ ಮೆಂಟರ್ ಆದ್ರಿ, ನನ್ನ ಅಪ್ಪ ಅಮ್ಮ ಇಬ್ಬರೂ ನನಗೆ ವಾಪಸ್ ಕೊಡಿಸಿದ್ರಿ, ನನಗೋಸ್ಕರ ಇಷ್ಟೊಂದೆಲ್ಲ ಯಾಕೆ ಮಾಡಿದ್ರಿ ಆಕಾಶ್? ನಾನು ಸಂತೋಷವಾಗಿರಲಿ ಅಂತ ತಾನೆ? ನಾನು ಸಂತೋಷವಾಗಿದ್ರೆ ನಿಮಗಾಗೋ ಲಾಭ ಏನು ಆಕಾಶ್? ಲಾಭ ನಷ್ಟ ನೋಡ್ಕೊಂಡು ಮಾಡೋಕ್ಕೆ ಮನುಷ್ಯನ ಜೀವನ ಬಿಸ್ನೆಸ್ ಅಲ್ವಲ್ಲ ಪೂರ್ವಿ. ಆಕಾಶ್, ಕೈ ಮುಗಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಸ್ವಾರ್ಥದಿಂದಾನೇ ಜನರು ಅವನಿಗೆ ಕೈ ಮುಗಿಯೋದು, ನಮ್ಮ ಪಾಪ ಕಳಿಬೋದು ಅನ್ನೋ ಸ್ವಾರ್ಥದಿಂದಾನೇ ದಾನ ಮಾಡೋದು. ಆದರೆ ನನಗಿಷ್ಟೆಲ್ಲ ಮಾಡಿರೋ ನಿಮ್ಮಲ್ಲಿ ಯಾವ ಸ್ವಾರ್ಥನೂ ಇಲ್ವಾ ಆಕಾಶ್? ಪ್ಲೀಸ್ ನಿಜ ಹೇಳಿ, ಈ ಬದುಕು ನೀವು ಕೊಟ್ಟಿರೋದು, ಆ ಋಣದ ಭಾರ ನನ್ನ ಮೇಲಿದೆ. ನಿಮಗೆ ಆ ಥರ ನನ್ನ ಮೇಲೆ ಏನಾದರೂ ಇದ್ರೆ ಹೇಳಿ, ನಾನು ನಿಮ್ಮನ್ನು ಮದುವೆ ಆಗೋಕೆ ರೆಡಿ. ನಿಮ್ಮಂತ ಅದ್ಭುತವಾದ ಹೆಣ್ಣು ನನ್ನ ಮದುವೆ ಆಗಕ್ಕೆ ರೆಡಿ ಇದ್ದೀನಿ ಅಂದಾಗ ಅಂಥ ಆಫರ್ನ ತಿರಸ್ಕರಿಸಕ್ಕೆ ನಾನೇನು ಹುಚ್ಚಾನ? ಆದರೆ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಪೂರ್ವಿ, ನೀವು ದೇವನ ಪ್ರೀತಿಸಿದವರು, ಅವನ ಜೊತೆ ನಿಮ್ಮ ಭವಿಷ್ಯದ ಕನ್ಸು ಕಂಡವರು, ಅವನ ಕುಡಿನ ನಿಮ್ಮ ಮಡ್ಲಲ್ಲಿ ಬೆಳೆಸಿದವರು, ನಿಮ್ಮ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯನೋ ಕಿತ್ತಾಟನೋ ಆಗಿರ್ಬೋದು, ಆದರೆ ಅವನು ನಿಮ್ಮ ಮನಸ್ಸಲ್ಲಿ ಇಲ್ವೇ ಇಲ್ವಾ? ಸತ್ಯ ಹೇಳಿ. ನೀವು ಹೇಳ್ತಿಲ್ಲ, ಸುಳ್ಳು ಹೇಳಿ ಪಡ್ಕೊಳ್ಳೋದಕ್ಕಿಂತ ಸತ್ಯ ಹೇಳಿ ಕಳ್ಕೊಳ್ಳೋದೇ ಧರ್ಮ ಅಂತ ನಂಬ್ದವನು ನಾನು. ಸತ್ಯ ಹೇಳ್ತೀನಿ ಕೇಳಿ ಪೂರ್ವಿ, ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನೀವೇ ನನ್ನ ಹುಡುಗಿ ಅಂತ ಡಿಸೈಡ್ ಮಾಡಿದೆ. ಸುಳ್ಳು ಹೇಳಿ ಪಡ್ಕೊಳ್ಳೋದಕ್ಕಿಂತ ಸತ್ಯ ಹೇಳಿ ಕಳ್ಕೊಳ್ಳೋದೇ ಧರ್ಮ ಅಂತ ನಂಬ್ದವನು ನಾನು. ಸತ್ಯ ಹೇಳ್ತೀನಿ ಕೇಳಿ ಪೂರ್ವಿ, ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನೀವೇ ನನ್ನ ಹುಡುಗಿ ಅಂತ ಡಿಸೈಡ್ ಮಾಡಿದೆ. ನಮ್ಮ ಬಗ್ಗೆ, ನಮ್ಮಿಬ್ಬರು ಭವಿಷ್ಯದ ಬಗ್ಗೆ ಸುಂದರವಾದ ಕನಸುಗಳನ್ನ ಕಂಡೆ. ನಿಮ್ಮ ದೇವ್ರ ಸಂಬಂಧ ಗೊತ್ತಾದ್ಮೇಲೆ, ಆ ಸಂಬಂಧದಿಂದ ನೀವು ನಿಮ್ಮ ತಂದೆ ತಾಯಿನ ದೂರ ಮಾಡ್ಕೊಂಡ್ರಿ ಅನ್ನೋ ವಿಷಯ ಹೇಳಿದ್ಮೇಲೆ, ಭುವನ್ ನಿಮ್ಮ ಮಗ ಅಂತ ಗೊತ್ತಾದ್ಮೇಲೂ ನಾನು ನನ್ನ ಪ್ರೀತಿನ ಹಾಗೆ ಉಳಿಸ್ಕೊಂಡೆ. ಕಾರಣ, ನನ್ನಲ್ಲಿದ್ದ ಆಸೆ, ಒಂದು ಕಂಪ್ಲೀಟ್ ಫ್ಯಾಮಿಲಿನ ಪಡ್ಕೊಳ್ಳೋ ಹುಚ್ಚ ಆಸೆ. ಯಾವ ಕ್ಷಣ ಭುವನ್ ಅವನ ಜೀವನದಲ್ಲಿ ನೋಡ್ದಿರೋ ಅಜ್ಜಿ ತಾತನ ಬಗ್ಗೆ ಕೇಳಿದ್ನೋ, ಆಗ ನನಗೆ ವಾಸ್ತವದ ಪರಿಚಯ ಆಯಿತು. ಸಂಬಂಧಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಇವತ್ತು ಅವನ ಅಜ್ಜಿ ತಾತನ ಕೇಳ್ದ, ಕರ್ಕೊಂಬಂದು ತೋರಿಸ್ದೆ, ನಾಳೆ ಅವರ ಅಪ್ಪನ ಕೇಳ್ತಾನೆ. ಆಗ ಒಂದ್ ವೇಳೆ ನಾವಿಬ್ರು ಒಂದಾದ್ವಿ ಅಂತಾನೆ ಇಟ್ಕೊಳ್ಳಿ, ಮುಂದೆ ನಾನು ದೇವ್ ಮಾಡಿದ ತಪ್ಪನ್ನೇ ಮಾಡಿದ್ರೆ ಆಗ ನೀವು ನನ್ನ ಕ್ಷಮಿಸ್ತೀರಾ? ಕ್ಷಮಿಸ್ತೀನಿ ಅನ್ನೋದೇ ಆದರೆ, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದವನಿಗಿಂತ, ನಿಮ್ಮ ಮಗುಗೆ ತಂದೆ ಆದವನಿಗಿಂತ ನಾನು ಯಾವ ರೀತಿ ಹೆಚ್ಚು ಪೂರ್ವಿ? ಕ್ಷಮಿಸಲ್ಲ ಅನ್ನೋದಾದರೆ ನಾವಿಬ್ರು ಜೊತೆಯಾಗಿ ಏನು ಪ್ರಯೋಜನ? ನೀವು ದೇವಿಂದ ದೂರ ಆದ ಹಾಗೆ ನನ್ನಿಂದನೂ ದೂರ ಆಗ್ತೀರಾ ಅಷ್ಟೇ.
ಯಾಕೆ ಪೂರ್ವಿ ಏನು ಮಾತಾಡ್ತಾನೆ ಇಲ್ಲ? ನಿಮ್ಮ ಒಳಗೆ ಒಬ್ಳು ಒಳ್ಳೆ ಮನುಷ್ಯಳಿದ್ದಾಳೆ ಪೂರ್ವಿ, ಅವಳು ನನ್ನ ಸೆಲೆಕ್ಟ್ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ಅವಳೆ ನಿಜವಾದ ಪೂರ್ವಿ, ಅವಳೆ ನಿಜವಾದ ತಾಯಿ, ಅವಳೆ ದೇವನ ನಿಜವಾದ ಪ್ರೇಯಸಿ. ಸೀತೆ ರಾಮನ್ಗೋಸ್ಕರ ವರ್ಷಗಟ್ಟಲೆ ಕಾದಿದ್ಲಂತೆ ಅನ್ನೋದನ್ನ ಕೇಳಿದ್ದೆ. ಆದ್ರೆ ದೇವ್ ನಿಮ್ಗೋಸ್ಕರ ಪ್ರತಿ ಕ್ಷಣ ಕಾಯ್ತಿರೋದನ್ನ ಕಣ್ಣಾರೆ ಕಂಡಿದ್ದೀನಿ. ದೇವನ ಸೇರ್ಕೊಳ್ಳದೆ ಈ ಮಣ್ಣಿನ ಧರ್ಮ ಪೂರ್ವಿ. ಈ ಪಯಣ ಇಲ್ಲಿ ಕ್ಷಣ ಲೈಫ್ ಪಾರ್ಟ್ನರ್ ಆಗೋ ಹುಡುಗಿ ತುಂಬಾ ಲಕ್ಕಿ. ನೆನಪೊಂದೇ ಕೊನೆಯ ತನಕ ಪ್ರೀತಿಯ ಬೇರು ಎಳೆದಾಯ್ತು ತೆರು. ಮುಂದಿನ ಊರು ಎಲ್ಲಿದೆ ಅಡಿ? ಒಂದು ದೊಡ್ಡ ಕನಸು ಕಂಡು ಎಚ್ಚರ ಆದಾಗ ಅನಿಸ್ತಾ ಇದೆ ಕಣೋ. ಆ ಕನಸಲ್ಲಿ ನಾನು ಏನೆಲ್ಲ ಆಸೆ ಪಟ್ಟಿದ್ನೋ ಎಲ್ಲ ಸಿಗ್ದಂಗಾಯ್ತು, ಹಾಗೆ ಎಲ್ಲ ಕೈಜಾರು ಹೋಯ್ತು. ಕನಸಲ್ವಾ? ಅದಕ್ಕೆ ಪೂರ್ವಿ, ಅವಳ ಲೈಫಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ಲೋ ಅವೆಲ್ಲ ನಾನು ವಾಪಸ್ ಸಿಗೋ ಹಾಗೆ ಮಾಡಿದೆ ಅಂತ. ನಾನು ಮಿಸ್ ಮಾಡ್ಕೊಂಡಿರೋದನ್ನ ಅವಳು ವಾಪಸ್ ಕೊಡಬೇಕು ಅನ್ನೋದು ಬಿಸ್ನೆಸ್ ಅನ್ಸಲ್ವಾ? ಬಡಿ, ನಮ್ಮ ಹುಡುಗರ ಪ್ರಾಬ್ಲಮ್ ಏನು ಗೊತ್ತಾ? ಮುಳುಗೋಗ್ತಾ ಇರೋ ಬೇರೆಯವ್ರ ಟೈಟಾನಿಕ್ನ ಹಿಂದೆ ಮುಂದೆ ನೋಡದೆ ಬಚಾವ್ ಮಾಡೋಕೆ ಹೋಗ್ತೀವಿ, ಆದರೆ ನಮ್ಮ ಟೈರ್ ಗಾಡಿಗೆ ಒಂದು ಸಣ್ಣ ತೂತ್ ಬಿದ್ದರೂ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೋಲ ಕಲ್ಲೋಲ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ ಬಡ್ಡಿ, ಈ ಪ್ರೀತಿಲಿ ನಿರೀಕ್ಷೆ ಇರಬಾರ್ದು, ಸ್ವಾರ್ಥ ಇರಬಾರ್ದು ಅಂತಾರೆ, ಇವೆರಡೂ ಇಲ್ಲದೆ ಹೇಗೆ ಬಡ್ಡಿ ಲವ್ ಮಾಡೋದು? ಜೋರಾಗಿ ಹತ್ಬಿಡ್ಬೇಕು ಅನ್ಸುತ್ತೆ ಬಡ್ಡಿ. ಆದ್ರೆ ನಾನೇ ಕಳ್ಬೇಕು? ವೈ ಶುಡ್ ಐ ಕ್ರೈ? ನಾವು ಜೀವನನ ಸೀರಿಯಸ್ ಆಗಿ ತಗೊಂಡಾಗ ಅದು ನಮ್ಮನ್ನು ನೋಡಿ ಕಾಮಿಡಿ ಮಾಡುತ್ತೆ, ಆದ್ರೆ ನಾವು ಕಾಮಿಡಿಯಾಗಿ ತಗೊಂಡಾಗ ಅದು ಸೀರಿಯಸ್ ಆಗುತ್ತೆ. ನಮ್ಮ ಮನುಷ್ಯರೇ ಇಷ್ಟು, ಎಲ್ಲ ಇದ್ರೂ ಕೂಡ ಇಲ್ಲದೇ ಇರೋದನ್ನ ಹುಡ್ಕೊಂಡು ಹೋಗ್ತೀವಿ. ಆದ್ರೂ ಬಡಿ, ಬೇರೆಯವ್ರ ಲೈಫಲ್ಲಿ ಹ್ಯಾಲೋಜಿನ್ ಬಲ್ಬ್ ತರ ಉರಿಯೋದ್ರಲ್ಲಿ ಏನೋ ಒಂಥರ ತೃಪ್ತಿ ಇದೆ ಕಣ. ಸಾಕು, ನನಗೆ ಈ ಖುಷಿ ಸಾಕು. Oh,
ಹುಡುಗ ಹೋಗ್ತಿದ್ದ ಸ್ಪೀಡ್ಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಕಟ್ತಾನೆ ಅನ್ಕೊಂಡೆ, ಬಟ್ ಸೆಲ್ಫ್ ಸರ್ವಿಸ್ಗೆ ಸೆಟ್ಲ್ ಆಗ್ಬಿಟ್ಟ. ಪ್ರೀತಿ ಮಾಡಿರೋ ಹುಡುಗಿ ಅಕೌಂಟ್ನ ಇನ್ನೊಬ್ರಿಗೆ ಟ್ಯಾಗ್ ಮಾಡಿಬಿಟ್ಟು ತ್ಯಾಗರಾಜ ಆಗೋದು. ಎರಡು ಕಾಲವರ್ ರೀಲ್ ಲೈಫಲ್ಲಿ ಯಾರು ಬದುಕನ್ಬೇಕಾದ್ರೂ ಎಂಥವ್ರು ಬದುಕನ್ಬೇಕಾದ್ರೂ ರಿಪೇರಿ ಮಾಡಬಹುದು, ಆದರೆ ರಿಯಲ್ ಲೈಫಲ್ಲಿ ಇದು ಅನ್ಕೊಂಡಷ್ಟು ಈಸಿ ಅಲ್ಲ. ಜೀವನದಲ್ಲಿ ಹೋರಾಟ, ಗೆಲುವು, ಖುಷಿ, ಸೋಲು, ನಿರುತ್ಸಾಹ, ಗೋಳು, ಹಾಳು, ಮೂಳು ಸರ್ವೇ ಸಾಮಾನ್ಯ. ಹ್ಯಾಪಿ ಇರಲಿ, ಬಿಪಿ ಏರ್ಲಿ, ಹಂಚ್ಕೊಳ್ಳೋಕ್ಕೆ ನಮ್ಮದು ಅಂತ ಒಂದು ಆಪ್ತ ಜೀವ ಇರಲೇಬೇಕು. ಅದನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಏನ್ರಿ ಪ್ರಯೋಜನ? ಎಲ್ರಿಗೂ ಎಲ್ಲ ಆ್ಯಂಗಲಲ್ಲೂ ಪರ್ಫೆಕ್ಟ್ ಮ್ಯಾಚ್ ಅಂತ ಸಿಗಲ್ಲ. ಸಿಕ್ಕಿರೋದ್ರಲ್ಲೇ ಸ್ವರ್ಗ ಸರ್ಚ್ ಮಾಡಿಕೊಂಡು 100 ಡೇಸ್ ಸಿನಿಮಾ ಥರ 100 ಇಯರ್ಸ್ ಸುಖವಾಗಿ ಬಾಳಿ. ಆರಿಸ್ಕೊಳ್ಳಿ ಆಪ್ತ ಜೀವನ, ಮಾಡ್ಕೋಬೇಡಿ ಇರುವೆ ಬಿಟ್ಕೊಳ್ಳೋದೇ ಜೀವನ.